ಒಳ್ಳೆ ಸಂತೋಷಕರವಾದ ವಿಷಯದ ಬಗ್ಗೆ ನಾವು ಯಾವಾಗಲೂ ಸಿಹಿ ಸುದ್ದಿ ಅಂತ ಹೇಳೋದು. ಮಕರಂದ ಅನ್ನೋದು ಅತ್ಯಂತ ಸಂತೋಷವನ್ನು ಹೇಳುವಂಥದ್ದು. ಜೇನು ಏನದು? ಅತ್ಯಂತ ಸಂತೋಷ, ಆಧ್ಯಾತ್ಮ ಜ್ಞಾನವನ್ನು ಹೇಳುವಂತ, ಆಧ್ಯಾತ್ಮ ಜ್ಞಾನದ ಬಗ್ಗೆ ನಮಗೆ ತಿಳಿಸ್ಕೊಡುವಂತ, ಅದ್ವೈತ ಜ್ಞಾನವನ್ನು ತಿಳ್ಕೊಡುವಂತ ಗ್ರಂಥ. ನಮಗೆ ಜೀವಾತ್ಮ ಪರಮಾತ್ಮ ಏಕತ್ವಕ್ಕಿಂತ ಅತ್ಯಂತ ಶ್ರೇಷ್ಠ, ಅದಕ್ಕಿಂತ ವಿಶೇಷವಾದ ಸಿಹಿ ಸುದ್ದಿ ಇಲ್ಲ. ಜೀವಾತ್ಮ ಪರಮಾತ್ಮ ಏಕತ್ವ, ಜೀವ ಈಶ್ವರ ಏಕತ್ವವನ್ನು ಹೇಳುವಂತ ಗ್ರಂಥ ಅದ್ವೈತ ಮಕರಂದ. ಅದೇ ಶ್ರೇಷ್ಠವಾದ ಸುದ್ದಿ, ಅದೇ ಸಿಹಿಯಾದ ಸುದ್ದಿ, ಅದೇ ಮುಕ್ತಿಯ ಮಾರ್ಗ. ಜೇನು ಬೇರೆ ಬೇರೆ ಹೂವುಗಳಲ್ಲಿ ಅಡಕೊಂಡಿದೆ. ಜೇನು ನೊಣಗಳು ಅದನ್ನು ಒಂದೊಂದಾಗಿ ತೆಗೊಂಡು ಬರ್ತವೆ, ಒಂದ್ ಕಡೆ ಜೇನುಗೂಡಲ್ಲಿ ಶೇಖರಣೆ ಮಾಡ್ತವೆ. ನಮಗೆ ಹೋಗಿ ಅಲ್ಲಿ ಅಷ್ಟು ಹೂಗಳಿಂದ ಜೇನು ನೊಣ ಹೂಗಳಿಂದ ಜೇನನ್ನು ತರಲಿಕ್ಕೆ ಆಗುದಿಲ್ಲ. ಹಲವಾರು ಆಧ್ಯಾತ್ಮ ಗ್ರಂಥಗಳಲ್ಲಿ ಏನೇ ವಿಷಯ ಬಂದಿದೆ ಅದನ್ನು ಜೇನು, ಅದು ಸಿವಿಯಾದ ಸುದ್ದಿಯನ್ನ ಲಕ್ಷ್ಮೀಧರ ಕವಿ ಬಂದು ಜೇನುಗೂಡಿನಲ್ಲಿ ಇಟ್ಟು ನಮ್ಗೆ ಕೊಡ್ತಾ ಇದ್ದಾರೆ, ಕುಡೀರಿ ಮಜಾ ಮಾಡಿ ಅಂತ. ಅದೇ ಅದ್ವೈತ ಮಕರಂದ. ಈಗ ಈ ದಿನದ ಚಿಂತನೆಯಲ್ಲಿ ಮೊದಲನೇ ಪ್ರಶ್ನೆ ಈ 16ನೇ ಶ್ಲೋಕ. ಈ ಅಜ್ಞಾನ ಅಂತಿದೆ, ಅಜ್ಞಾನ ನಮ್ಮ ಕಣ್ಣಿಗೆ ಪಟ್ಟಿ, ಅದು ಕಣ್ಣಿಗೆ ಬಟ್ಟೆ. ಅದು ಈ ಅಜ್ಞಾನ ನಿಜನಾ ಅಂತ, ನಿಜವಾಗ್ಲೂ ಇದೆಯೋ ಅಂತ ಪ್ರಶ್ನೆ. ಅಜ್ಞಾನ ಎಷ್ಟು ಸತ್ಯ, ಅವಿದ್ಯೆ ಅನ್ನೋದು ಎಷ್ಟು ನಿಜ? ಅವಿದ್ಯೆ ನಿಜವೋ ಅಂತ ಪ್ರಶ್ನೆ. ಆ ಅವಿದ್ಯೆಯ ಬಗ್ಗೆ ಪ್ರಶ್ನೆಗೆ ಉತ್ತರ ಲಕ್ಷ್ಮೀಧರ ಕವಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅನ್ನೋದು ಕೂಡ ಹೇಳಲಿಕ್ಕೆ ಜ್ಞಾನ ಬೇಕು, ಚೈತನ್ಯ ಬೇಕು. ಈ ಅಜ್ಞಾನ ಚೈತನ್ಯ ಸ್ವರೂಪಿ ಆತ್ಮವನ್ನು ಮುಚ್ಚಲಿಕ್ಕೆ ಆಗುದಿಲ್ಲ, ಆತ್ಮವನ್ನ ಅಜ್ಞಾನ ಕವಿಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆತ್ಮವನ್ನ ಅಜ್ಞಾನ ಮರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ಇದರ ಬಗ್ಗೆ ಚಿಂತನೆ ಮಾಡೋಣ. ನೋಡಿ ಸ್ವಾಮಿ, ನಾನು ಬ್ರಹ್ಮಸ್ವರೂಪಿ, ಸಚ್ಚಿದಾನಂದ ಸ್ವರೂಪಿ, ಅದ್ವೈತ ಆತ್ಮ ನಾನು ಅಂತ ವೇದ ಅಂತ ಹೇಳ್ಕೊಡ್ತದೆ, ತತ್ವಮಸಿ ಅಂತ ಹೇಳ್ತದೆ. ಇದೇನ್ರಿ ಹೀಗೆ ಹೇಳ್ತೀರಾ? ಬ್ರಹ್ಮ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಅನಂತ, ಆನಂದ ಸ್ವರೂಪ. ನಾನು ಬಡಪಾಯಿ ಜೀವ, ದುಃಖ ಅನುಭವಿಸ್ತಾ ಇದ್ದೇನೆ, ನಾನು ಬ್ರಹ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹೇಳ್ತಾರೆ, ಅಜ್ಞಾನದಿಂದ ಬ್ರಹ್ಮಸ್ವರೂಪಿ ಜೀವಸ್ವರೂಪಿ ಆಗ್ಬಿಟ್ಟಿದ್ದಾನೆ ಅಂತ. ಅಜ್ಞಾನದಿಂದ ಬ್ರಹ್ಮ ಇದ್ದವನು ಜೀವ ಆಗ್ಬಿಡಿದಾನೆ, ಶಿವ ಇದ್ದವನು ಜೀವ ಆಗ್ಬಿಡಿದಾನೆ ಅಂತ. ಈಗ ಪ್ರಶ್ನೆ ಮಾಡ್ತೀರಾ, ಪ್ರಶ್ನೆ ಕೇಳ್ತಾ ಇದ್ದಾರೆ ಪೂರ್ವಪಕ್ಷಿ, ಏನ್ರಿ ಅಜ್ಞಾನದ ಬಗ್ಗೆ ಹೇಳ್ತೀರಾ, ಏನ್ ಅಜ್ಞಾನ ಇದು? ಅನಂತವಾದ ಬ್ರಹ್ಮ ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮ ಸ್ವರೂಪ ಅಂದ್ರೇನು? ಅನಂತ ಸಚ್ಚಿದಾನಂದ ಸ್ವರೂಪ. ಆ ಸಚ್ಚಿದಾನಂದ ಸ್ವರೂಪವನ್ನು ಮುಚ್ಚಬೇಕಾದ್ರೆ ಅದೆಷ್ಟ್ರಿ ಅಜ್ಞಾನ ಇರ್ಬೇಕು? ಅನಂತವಾದ ಅಜ್ಞಾನ ಇರ್ಬೇಕು. ಆ ಅಜ್ಞಾನದ ನಿಜವಾಗ್ಲೂ ಇದೆಯಾ ಅಂತ ಪ್ರಶ್ನೆ. ಈ ಅಜ್ಞಾನ ನಿಜವಾಗ್ಲೂ ಇದೆಯೋ, ಮತ್ತು ಅದು ನಿಜ ಆಗಲಿ ಅಂದ್ರೆ ಸತ್ಯ, ಅಜ್ಞಾನ ಸತ್ಯವೋ ಮಿಥ್ಯವೋ? ಓಕೆ, ಈ ಅಜ್ಞಾನ ಅನ್ನೋದು ನಿಜವಾಗ್ಲೂ ಇದೆಯಾ, ಸತ್ಯವೋ ಅದು, ಅದು ಸ್ವರೂಪ ಏನು ಅಂತ ಪ್ರಶ್ನೆ. ಉತ್ತರ, ನೋಡ್ರಿ ಸ್ವಾಮಿ, ಸೂರ್ಯ ಅಷ್ಟು ಪ್ರಕಾಶ ಇದ್ದಾನೆ, ಸೂರ್ಯ ಪ್ರಕಾಶವಾಗಿ ಬೆಳಗ್ತಾ ಇದ್ದಾನೆ ಪ್ರಪಂಚ ಎಲ್ಲ, ಸೂರ್ಯನಿಗೆ ದೊಡ್ಡ ಬೆಳಕಿಲ್ಲ. ಆದ್ರೆ ನಮ್ಮ ಎರಡು ಕಣ್ಣುಗಳ ಬೆರಳನ್ನು ಹೀಗೆ ಇಟ್ಕೊಂಡ್ರೆ, ಕಣ್ಣಿಗೆ ಇಟ್ಕೊಂಡ್ರೆ ಸೂರ್ಯ ಕಾಣಲ್ಲ, ಎರಡೇ ಎರಡು ಬೆರಳು ಇಡೀ ಸೂರ್ಯನ ಮರೆ ಮಾಡ್ತದೆ. ಸೂರ್ಯನ ಮರೆ ಮಾಡ್ಬೇಕಾದ್ರೆ ದೊಡ್ಡ ಕವರಿಂಗ್ ಏನ್ ಬೇಕಾಗಿಲ್ಲ, ದಟ್ಟ ಮುಚ್ಚಳ ಬೇಕಾಗಿಲ್ಲ, ನಮ್ಮ ಎರಡು ಕಣ್ಣು ಎರಡು ಬೆರಳು ಹೀಗೆ ಇಟ್ಬಿಟ್ರೆ ಆಯ್ತು, ಸೂರ್ಯ ಕಾಣ ನಮ್ಗೆ. ಅದೇ ರೀತಿ ಅನಂತವಾದ ಬ್ರಹ್ಮಸ್ವರೂಪವನ್ನು ಮುಚ್ಚಬೇಕಾದ್ರೆ ಸ್ವಲ್ಪ ಅಜ್ಞಾನ ಇದೆ ಸಾಕು, ಬೇಕಾಗಿದ್ದು ದೊಡ್ಡ ಬೇಕಾಗಿಲ್ಲ, ತುಂಬಾ ಬೇಕಾಗಿಲ್ಲ, ಸ್ವಲ್ಪ ಎರಡು ಬೆರಳು ಮುಚ್ಚಿದ್ರೆ ಸೂರ್ಯ ಕಾಣಲ್ಲ. ಅದೇ ರೀತಿ ಬ್ರಹ್ಮನನ್ನು ಮುಚ್ಚಬೇಕಾದ್ರೆ ಅಜ್ಞಾನ ಅನಂತವಾಗಿ ಬೇಕಾಗಿಲ್ಲ, ಸ್ವಲ್ಪ ಅಜ್ಞಾನ ಇದ್ರೆ ಸಾಕು, ಅದು ಬ್ರಹ್ಮನ ಮುಚ್ಚಾಗ್ಬಿಡ್ತದೆ, ಮುಚ್ಚದ ಹಾಕ್ ಕಾಣ್ತದೆ, ಮುಚ್ಚಾಕೋದಿಲ್ಲ ಮುಚ್ಚದ ಹಾಕ್ ಕಾಣುತ್ತೆ ಅನ್ನೋದು ಚಿಂತನೆ. ಈಗ ನಮಗೆ ಅಜ್ಞಾನ ಎಲ್ಲಿದೆ? ಈ ಅಜ್ಞಾನ ನಮ್ಮನ್ನು ಪೂರ್ತಿಯಾಗಿ ಮುಚ್ಚಲಿಕ್ಕೆ, ಅಜ್ಞಾನ ಅನ್ನೋದು ಆತ್ಮದ ಅಜ್ಞಾನ ಅನ್ನೋದು ಆತ್ಮವನ್ನು ಪೂರ್ತಿಯಾಗಿ ಮುಚ್ಚಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ.
ಅದಕ್ಕೆ ಮೂರು ವ್ಯವಸ್ಥೆಗಳನ್ನ ಮಾತ್ರ ನಾನು ನೋಡೋಣ. ಎಚ್ಚರ ಸ್ಥಿತಿ, ಸ್ವಪ್ನ ಸ್ಥಿತಿ ಮತ್ತು ಗಾಢನಿದ್ರೆ ಸ್ಥಿತಿ. ಎಷ್ಟೇ ಅಜ್ಞಾನ ಇದ್ರೂ ಅದು ಆತ್ಮನನ್ನು ಪೂರ್ಣವಾಗಿ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮ ಅನಂತ, ಬ್ರಹ್ಮ ಅನಂತ. ಆ ಅನಂತವಾದ ಬ್ರಹ್ಮನನ್ನ ಅಜ್ಞಾನ ಪೂರ್ತಿಯಾಗಿ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಮುಚ್ಚಬಹುದು, ಪೂರ್ತಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಸ್ವಲ್ಪ ಕವರ್ ಮಾಡ್ಬೋದು. ಅದು ಹೇಗೆ ಸ್ವಾಮಿ? ನೋಡ್ರಿ, ಎಚ್ಚರ ಆಗ್ತೇನೆ. ಎಚ್ಚರ ಆದಾಗ ನಾನು ಇದ್ದೇನೆ ಅನ್ನೋ ಅರಿವು ಬರ್ತದೆ. ಐ ಆಮ್. ಕಡೆಗೆ ನಾನು ದೇಹ ಅಂತ ಅರಿವು ಬರ್ತದೆ. ಕಡೆಗೆ ಪ್ರಪಂಚ ಬರ್ತದೆ. ನಾನು ಇದ್ದೇನೆ, ನಾನು ದೇಹ, ಪ್ರಪಂಚ ಇದೆ. ಈಗ ನಾನು ಎಲ್ಲ ಮರ್ತೋಗ್ಬಿಡ್ತೇನೆ. ನಾನು ಯಾರಂತ ಮರ್ತೋಗ್ಬಿಡ್ತೇನೆ. ನಾನು ಬ್ರಹ್ಮಸ್ವರೂಪಿ ಆತ್ಮ ಅಂತ ಮರ್ತೋಗ್ಬಿಡ್ತೇನೆ. ಅಲ್ಪನಾದ ಜೀವಿ ಆಗ್ಬಿಡ್ತೇನೆ. ಮಾತಾಡಿದಾಗೆಲ್ಲ ಏನ್ರಿ ನಾನು ಬರ್ತೇನೆ, ಏನ್ರಿ ನಾನು ಹೋಗ್ತೇನೆ, ಏನ್ರಿ ನಾನು ನೋಡ್ತೇನೆ. ಅದು ನಾನು ಹುಟ್ಟಿದ ಮಂಗಳೂರು, ಹುಟ್ಟಿದ 30-45 ವರ್ಷ ಕೆಳಗೆ, ಮದುವೆ ಆದ್ದು ಬಾಂಬೆಯಲ್ಲಿ, ಮಕ್ಕಳಾದ್ದು ಕಲ್ಕತ್ತಾದಲ್ಲಿ ಇದ್ದಾಗ ಅಂತ ಹೇಳ್ತೇನೆ. ಇಷ್ಟೆಲ್ಲ ಹೇಳುವಾಗ ಇಲ್ಲಿ ಒಂದು ಬದಲಾಗಿಲ್ಲ ನೋಡಿ, ಗಮನಿಸಿ ನೋಡಿ. ನಾನು ಬದಲಾಗೇ ಇಲ್ಲ. ಆ ಬದಲಾಗದಿರೋ ನಾನು ಇದೆಲ್ಲ ಆತ್ಮನೇ. ಆತ್ಮ ಬದಲಾಗದಿರೋ ನನ್ನ ಅಸ್ತಿತ್ವ ಅದು. ಅದು ಬದಲಾಗ ಅದನ್ನ ಆತ್ಮ ಅದನ್ನ ಅಜ್ಞಾನ ಮುಚ್ಚಲಿಕ್ಕೆ ಆಗುದಿಲ್ಲ. ಹೆಚ್ಚಿನ ಸ್ಥಿತಿಯಲ್ಲಿ ನನ್ನ ಅಜ್ಞಾನ ಇದೆಯಲ್ಲ, ಅದು ನಾನು ಅನ್ನೋದನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಏನ್ ಮಾಡಿದ್ರೆ ನಾನು ಬರ್ಬೇಕು. ನಿಜವಾದ ನಾನು ಯಾವುದು? ಬದಲಾಗದಿರೋ ನಾನು. ಸೊ ಆದ್ರೆ ಏನ್ ಮಾಡ್ತದೆ? ಅದು ಮುಸ್ಕುತ್ತದೆ. ನಾನು ದೇಹ ಅಂತ ಹೇಳ್ಬಿಡ್ತದೆ. ಅದು ಆವರಣ. ನಾನು ಬ್ರಹ್ಮಸ್ವರೂಪಿ ಅಂತ ಮುಚ್ಚಿ ಹೋಗ್ಬಿಡ್ತದೆ. ನಾನು ದೇಹ ಅಂತ ಹೇಳ್ತದೆ. ಆದ್ರೆ ನಾನು ಮರೆಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಾನುವೇ ಆತ್ಮ, ಶುದ್ಧ ನಾನು ಆತ್ಮ, ಶುದ್ಧ ಚೈತನ್ಯ. ಹಾಗಾಗ್ಬಿಟ್ಟು ಅಜ್ಞಾನ ಏನ್ ಮಾಡ್ತದೆ? ಅಜ್ಞಾನ ಆತ್ಮವನ್ನ ಪೂರ್ಣವಾಗಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನ್ನು ತೆಗೆದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂತ ಇರ್ತದೆ, ಶುದ್ಧವಾದ ನಾನು. ಅದು ನಾನು ದೇಹ ಅಂತ ಹೇಳ್ತದೆ, ಹೇಳ್ಬೋದು. ಆಯ್ತಾ? ಐ ಆಮ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ಐ ಆಮ್ ಕಮಿಂಗ್, ಐ ಆಮ್ ಗೋಯಿಂಗ್. ಐ ಅಂದ್ರೆ ಚೈತನ್ಯ, ಕಾನ್ಶಿಯಸ್ನೆಸ್. ಆಮ್ ಅಂದ್ರೆ ಅಸ್ತಿತ್ವ, ಎಕ್ಸಿಸ್ಟೆನ್ಸ್. ಐ ಅಂದ್ರೆ ಚೈತನ್ಯ, ಸತ್ ಚಿತ್. ಆಮ್ ಅಂದ್ರೆ ಎಕ್ಸಿಸ್ಟೆನ್ಸ್, ಸತ್. ಸತ್ ಚಿತ್ ಸ್ವರೂಪ ಯಾವಾಗಲೂ ಮರೆಯಾಗುದಿಲ್ಲ. ಅರ್ಧಮರ್ಧ ಮರೆಯ ಅಂತಕ್ಕಂಥ ದೇಹ ನಾನು ಅಂತ ಹೇಳ್ಬಿಡ್ತೇನೆ ಅಷ್ಟೇ. ಆ ಪೂರ್ಣ ಬ್ರಹ್ಮ ಸ್ವರೂಪ ಮರೆ ಆಗ್ತದೆ ಅಜ್ಞಾನದಿಂದ. ದೇಹ ನಾನಾಗ್ಬಿಡ್ತೇನೆ, ಅನಂತ ಬ್ರಹ್ಮ ದೇಹ ನಾನಾಗ್ಬಿಡ್ತೇನೆ. ಆದ್ರೆ ಐ ಆಮ್ ಶುದ್ಧ ನಾನು ಮರೆಯಾಗುದಿಲ್ಲ. ಯಾಕಂದ್ರೆ ನನಗೆ ಯಾವಾಗಲೂ ನೆನಪಿದೆ, ನಾನು ಹೋದೆ, ನಾನು ಬಂದೆ, ನಾನು ಮರೆಯಾಗಿಲ್ಲ, ನಾನು ಬದಲಾಗಿಲ್ಲ. ಆ ಬದಲಾಗಿರೋ ನಾನು ಸದಾಕಾಲ ಅಸ್ತಿತ್ವ ನಾನು, ಸಚ್ಚಿದ್ ಸಚ್ಚಿದಾನಂದ ಸ್ವರೂಪಿ ನಾನು. ಬದಲಾಗುದಿಲ್ಲ, ಮರೆ ಆಗ್ಬಿಡ್ತದೆ. ಹಾಗಾಗ್ಬಿಟ್ಟು ಅಜ್ಞಾನ ಆತ್ಮವನ್ನು ಪೂರ್ತಿ ಮರೆಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಚ್ಚರ ಸ್ಥಿತಿಯಲ್ಲಿ. ಸ್ವಪ್ನ ಸ್ಥಿತಿಯಲ್ಲಿ ಹೇಗೆ ಹೆಚ್ಚು ಹೆಚ್ಚು ಕಡಿಮೆ ಎಚ್ಚರ ಸ್ಥಿತಿಯ ಇದ್ದಾಗೆ, ಆಯ್ತಾ? ಅಂದ್ರೆ ಎಚ್ಚರ ಸ್ಥಿತಿ ಏನಾಗುತ್ತೆ, ಸ್ವಪ್ನದ ಹಾಗೆ ಆಗುತ್ತೆ. ಸ್ವಪ್ನ ಎಚ್ಚರ ಇದ್ದಾಗೆ ಒಂಥರ ನಾನು ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ, ನಾನು ಬರ್ತಾ ಇದ್ದೇನೆ. ಅಲ್ಲಿ ನಾನು ಇದ್ದೇನೆ ಅಂತ ಅಸ್ತಿತ್ವ, ನನ್ನ ಅಸ್ತಿತ್ವ ಯಾವಾಗಲೂ ಇರ್ತದೆ, ಸತ್ ಸ್ಥಿತಿ ಇರ್ತದೆ. ಆದ್ರೆ ಏನ್ ಮಾಡುದು, ಎಚ್ಚರ ಸ್ಥಿತಿಯಲ್ಲಿ ಮತ್ತು ಸ್ವಪ್ನದಲ್ಲಿ ಆನಂದ ಮರ್ತೋಗ್ಬಿಡ್ತದೆ, ಅನಂತತೆ ಮರ್ತೋಗ್ಬಿಡ್ತದೆ. ನಮ್ಮ ಇಡೀ ಜೀವನ ಆನಂದವನ್ನು ಹುಡುಕದಲ್ಲಿ ಕಳ್ಕೊಬಿಡ್ತೇನೆ. ನಾನು ಸಚ್ಚಿದ್ದ ಹಾಗೆ ಇದೆ ಅಂದ್ರೆ ನೀವು ಪೂರ್ಣ ಬ್ರಹ್ಮ ಇದಲ್ಲ 100% ತಗೊಂಡ್ಬಿಟ್ರೆ 60% ಬ್ರಹ್ಮ ಆಗ್ಬಿಟ್ಟಿದೆ. ನೀವು ಸಚ್ಚಿತ್ತು ಅಯಾಮ್ ಅಲ್ಲಿ 66% ಬಂದ್ಬಿಡ್ತು. ಇನ್ 33% ಆನಂದ ಮಾತ್ರ ಹುಡುಕ್ತಾ ಇದೆ ನಾವು ಜೀವನದಲ್ಲಿ. ಸೊ ಬ್ರಹ್ಮಸ್ವರೂಪ ಮರ್ತು ಹೋಗುದಿಲ್ಲ, ಮರೆ ಆಗ್ತದೆ, ತಪ್ಪಾಗಿ ತಿಳ್ಕೊಳ್ತದೆ ಯಾವ್ದಲ್ಲಿ, ಎಚ್ಚರ ಸ್ಥಿತಿಯಲ್ಲಿ. ಹಾಗಾಗ್ಬಿಟ್ಟು ಅಜ್ಞಾನಕ್ಕೆ ಬ್ರಹ್ಮನನ್ನು ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಪೂರ್ತಿಯಾಗಿ. ಎಚ್ಚರ ಸ್ವಪ್ನದಲ್ಲಿ ಆಯ್ತು. ಈಗ ಗಾಢನಿದ್ದೆಯಲ್ಲಿ ಏನಾಗುತ್ತಪ್ಪ ನಮ್ಗೆ? ಸೊ ಗಾಢನಿದ್ದೆಯಲ್ಲಿ ಏನಾಗುತ್ತೆ ಅದನ್ನು ವಿಚಾರ ಮಾಡಬೇಕು. ಗಾಢನಿದ್ದೆಯಲ್ಲಿ ನಮಗೆ ಮೂರು ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಎಚ್ಚರ ಅವಸ್ಥೆಯಲ್ಲಿ ಸ್ಥೂಲ ಶರೀರ ಕೆಲಸ ಮಾಡಬೇಕು. ಸೂಕ್ಷ್ಮ ಶರೀರದ ಕೆಲಸ ಮಾಡ್ತದೆ, ಮನಸ್ಸು ಕೆಲಸ ಮಾಡ್ತದೆ ಎಚ್ಚರ ಅವಸ್ಥೆಯಲ್ಲಿ. ಗಾಢನಿಂದ ಹೋದಾಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎರಡೂ ಸ್ಥೂಲ ಶರೀರ ಕೆಲಸ ಮಾಡೋದಿಲ್ಲ. ಸ್ಥೂಲ ಶರೀರ ಮಂಚದ ಮೇಲೆ ಬಲ್ಗಿರ್ತದೆ. ಸೂಕ್ಷ್ಮ ಶರೀರ ಏನಾಗ್ಬಿಡ್ತದೆ, ಕಾರಣ ಶರೀರದೊಡ್ ಸೇರ್ಕೊಂಡ್ಬಿಡ್ತದೆ. ಆಯ್ತಾ? ಸೂಕ್ಷ್ಮ ಶರೀರದಲ್ಲಿ ಏನಿದೆ, ಮನಸ್ಸಿದೆ, ಅಂತಃಕರಣ ಇದೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ನಾಲ್ಕು. ಆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಕೆಲಸ ಮಾಡಲ್ಲ ಈಗ, ಸ್ವಿಚ್ ಆಫ್. ಅದು ಕಾರಣ ರೂಪಕ್ಕೆ ಹೋಗ್ತದೆ. ಅಂದ್ರೆ ಎಲ್ಲಿ ಹೋಗಿಲ್ಲ ಅದು. ಈಗ ನಾವೊಂದು ಕಂಪ್ಯೂಟರ್ ಪ್ರೋಗ್ರಾಮ್ ಇದೆಲ್ಲ, ಅದನ್ನ ಓಡ್ತಾ ಇದ್ದೇವೆ, ಅದನ್ನ ಪವರ್ ಆಫ್ ಮಾಡ್ಕೊಳ್ಳೆ ಅದು ಸೂಕ್ಷ್ಮ ರೂಪಕ್ಕೆ ಹೋಗುತ್ತೆ. ಪುನಃ ಆನ್ ಮಾಡ್ಕೊಂಡು ಬಂದ್ಬಿಡ್ತದೆ ಹಾಗೆ.
ಮನಸ್ಸದು ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಡ್ತದೆ, ಅದು ಕಾರಣ ಶರೀರದಲ್ಲಿ ಸೇರ್ಕೊಡ್ತದೆ. ಈಗ ಕಾರಣ ಶರೀರದಲ್ಲಿ ದೇಹ ಇಲ್ಲ, ದೇಹ ಇಲ್ದಿದ್ರು ಪ್ರಪಂಚ ಇಲ್ಲ, ದೇಹ ಇದ್ರೆ ತಾನೇ ಪ್ರಪಂಚ ಇರೋದು. ಮನಸ್ಸು ಇಲ್ಲ, ಯೋಚನೆಗಳಿಲ್ಲ, ದೇಹ ಮನಸ್ಸು ಎರಡು ಇಲ್ದಿದ್ರಿಂದ ಅಲ್ಲಿ ದ್ವೈತ ಇಲ್ಲ. ಯಾವಾಗ ದ್ವೈತ ಇಲ್ಲ ಅಲ್ಲಿ ಪರಿಮಿತಿ ಇಲ್ಲ, ಲಿಮಿಟೇಷನ್ ಇಲ್ಲ, ಅನಂತ ಆಗುತ್ತೆ. ನಾನು ದ್ವೈತ ಎಲ್ಲಿಲ್ಲ, ಅನಂತ ಆಗ್ಬಿಡ್ತೇನೆ. ಅನಂತ ಆದ ಕೂಡಲೇ ಆನಂದ ಸ್ವರೂಪ ವ್ಯಕ್ತ ಆಗ್ತದೆ, ಆನಂದವನ್ನು ಅನುಭವಿಸ್ತೇನೆ ನಾನು. ಅನಂತ ಆದ ಕೂಡಲೇ ಆನಂದವನ್ನು ವ್ಯಕ್ತ ಅನುಭವಿಸ್ತೇನೆ, ಆಯ್ತಾ. ಅಲ್ಲಿ ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ. ದೇಶ ಬರಬೇಕಾದ್ರೆ ದೇಹ ಬೇಕು, ಪ್ರಪಂಚ ಕಾಣಬೇಕಾದ್ರೆ ದೇಹ ಬೇಕು, ಅದಿಲ್ಲ. ದೇಹ ಇಲ್ಲ ಅಂತ ಮೇಲೆ ಕೂಡ ಪರಿಮಿತಿ ಹೋಯ್ತು, ದೇಹದ ಪರಿಮಿತಿ ಹೋಯ್ತು. ಕಾಲ ಇಲ್ಲ, ಕಾಲ ಅಂತ ಯಾವುದು, ಮನಸ್ಸೇ ಕಾಲ, ಮನಸ್ಸಿದ್ರೆ ತಾನೇ ಕಾಲ. ಓ ಬೆಳಿಗ್ಗೆ 5 ಗಂಟೆಗೆ ನಾನು ಸೂರ್ಯೋದಯ ನೋಡಿದೆ, ಸಂಜೆ ಆರು ಗಂಟೆಗೆ ಸೂರ್ಯಾಸ್ತ ನೋಡಿ, ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ನೋಡಿದೆ, ಸಂಜೆ 6 ಗಂಟೆಗೆ ಸೂರ್ಯಾಸ್ತ ನೋಡಿದೆ. ಅದು ನೆನ್ಪಿಟ್ಕೊಳ್ತಾರೆ, ಟೈಮು. ಟೈಮ್ ಅಂದ್ರೆ ನೆನಪು, ಯೋಚನೆಗಳು. ಮನಸ್ಸಿಲ್ಲ ಅಂದ್ರೆ ಕಾಲ ಇಲ್ಲ, ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ. ಭೂತಕಾಲ ಭವಿಷ್ಯತ್ ಕಾಲ ಇಲ್ಲದಾಗ ಆನಂದವೇ ಆನಂದ, ತಲೆಬಿಸಿ ಇಲ್ಲ. ಭೂತಕಾಲ ಭವಿಷ್ಯತ್ ಕಾಲ ಇದ್ರೆ ತಾನೆ ಮುಂದೇನಾಗೋದು, ನಾಳೆ ಏನಾಗುತ್ತೋ, ನಾಡ್ದು ಏನಾಗುತ್ತೆ, ಮುಂದೆ ಏನಾಗುತ್ತೆ, ಭವಿಷ್ಯದ ಬಗ್ಗೆ ಯೋಚನೆ, ಹೆದರಿಕೆ ಅದಿಲ್ಲ. ಭೂತಕಾಲ ಇದ್ರೆ ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದಾಗಿತ್ತು, ರಿಗ್ರೆಟ್ ಇಲ್ಲ, ಪಾಸ್ಟ್. ಸೊ ಹಾಗಾಗ್ಬಿಟ್ಟು ಶಾಂತ ಪ್ರಶಾಂತವಾಗಿ ಆನಂದವನ್ನು ಅನುಭವಿಸ್ತೇನೆ ಗಾರ್ಡನ್ ಇದ್ದೀವಿ. ಆನಂದ, ಅದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತೇವೆ ಗಾರ್ಡನ್ ಇದ್ದೀಯಲ್ಲಿ. ಆ ಆನಂದಮಯ ಕೋಶ, ನಾನು ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಹಾಗಿದ್ರೆ ಎಚ್ಚರ ಸ್ಥಿತಿಯಲ್ಲಿ ಆನಂದ ಮರೆ ಆಯ್ತು, ಯಾಕೆಂದ್ರೆ ಪ್ರಪಂಚ ಕಾಣ್ತು, ದ್ವೈತ ಬಂತು. ಆದ್ರೆ ಸಚ್ಚಿತ್ ಮರೆ ಆಗಿಲ್ಲ, ಐ ಆಮ್ ಮರೆ ಆಗಲಿಲ್ಲ. ಗಾರ್ಡನ್ ಇದ್ದೆಯಲ್ಲಿ ಆನಂದ ಕಾಣಿಸ್ಕೊಳ್ತು ಅಂದ್ರೆ ಸತ್ತಿದ್ದೆ ನಾನು, ಇದ್ದೇನೆ ಗಾರ್ಡನ್ ಇದ್ದೆಯಲ್ಲಿ ಇದ್ದೇನೆ. ಯಾಕಂದ್ರೆ ಎಚ್ಚರ ಹೇಳ್ತೇನೆ, ನಾನೇ ಮಲಗಿದ್ದು ಅಂತ ಹೇಳ್ತೇನೆ. ಗಾರ್ಡನ್ದಲ್ಲಿ ನನ್ನ ಅಸ್ತಿತ್ವ ಇತ್ತು, ಆಯ್ತಾ. ಅಲ್ಲ ಗಾರ್ಡನ್ ಇದ್ದಲ್ಲಿ ನೀ ಏನಪ್ಪ ನೋಡಿದ್ಯಾ, ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಹೇಳಿದೆ. ಅಂದ್ರೆ ಗಾರ್ಡನ್ದಲ್ಲಿ ಏನು ಇಲ್ಲ, ಅದು ಕತ್ತಲೆಯ ಸ್ಥಿತಿ ಅಂತ ಹೇಳಿದೆ. ಇದು ಏನು ಇಲ್ಲ ಅಂತ ಏನದು, ಹಾಗಂದ್ರೆ ಏನಪ್ಪ ಅಂದ್ರೆ ನೋಡಪ್ಪ, ಈಗ ನನ್ನ ಕೈಯಲ್ಲಿ ಏನಿದೆ, ಹಣ್ಣಿದೆ. ನನ್ನ ಕೈಯಲ್ಲಿ ಹಣ್ಣಿದೆ. ಈಗ ನನ್ನ ಕೈಯಲ್ಲಿ ಏನಿದೆ, ನನ್ನ ಕೈಯಲ್ಲಿ ಏನು ಇಲ್ಲ. ಅಂದ್ರೆ ಏನು ಇಲ್ಲ ಅಂದ್ರೆ ಜ್ಞಾನ, ಏನು ಇಲ್ಲ ಅನ್ನೋದು ಕೂಡ ಜ್ಞಾನನೇ. ಏನು ಇದೆ ಅನ್ನೋದು ಜ್ಞಾನ, ಏನು ಇಲ್ಲ ಅನ್ನೋದು ಜ್ಞಾನ. ಹಾಗೆ ಗಾರ್ಡನ್ದಲ್ಲಿ ಏನು ಇಲ್ಲ ಅನ್ನೋ ಜ್ಞಾನ ಇದೆಯಲ್ಲಪ್ಪ, ಅಂದ್ರೆ ಏನು ಇಲ್ಲ ಜ್ಞಾನ ಅಂದ್ರೆ ಅದಕ್ಕೆ ಸಚ್ಚಿತ್ ಅಂತ ಹೇಳಿದ್ರೆ ಅರಿವಿದೆ. ಗಾರ್ಡನ್ದಲ್ಲಿ ನೀನು ಇದೆಯಲ್ಲಪ್ಪ, ಇದ್ದೆ. ಯಾಕಂದ್ರೆ ಎಚ್ಚರ ಹೇಳ್ತೇನೆ, ನಾನು ಮಲಗಿದ್ದೆ ಅಂತ ಹೇಳಿದ್ರೆ ಸತ್ ಇದೆ, ಚಿತ್ ಇದೆ, ಆನಂದ ಇದೆ, ಆಯ್ತಾ. ಆ ಸಚ್ಚಿತ್ ಆನಂದೇ ಬ್ರಹ್ಮ, ಮತ್ತೇನಲ್ಲ, ಅದೇ ಪರಮಾತ್ಮ, ಅದೇ ಈಶ್ವರ, ಬ್ರಹ್ಮ. ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮ. ಆದ್ರೆ ಸಮಸ್ಯೆ ಏನಂದ್ರೆ, ಗಾರ್ಡನ್ದಲ್ಲಿ ನನಗೆ ಜ್ಞಾನ ಇಲ್ಲ, ಅಜ್ಞಾನ ಇದೆ. ಎಂತ ಅಜ್ಞಾನ ಇದೆ, ಗಾರ್ಡನ್ ಎಚ್ಚರಾದ ಮೇಲೆ ನಾನು ಬ್ರಹ್ಮ ಅಂತ ಯಾರಿಗೂ ಆದ್ರೆ ಜ್ಞಾನ ಇಲ್ಲ. ನಾನು ಮಲಗಿದ್ದೆ, ನಾನು ಎಚ್ಚರಾದೆ, ಮಲಗುವಾಗ ನಾನು ಜೀವ, ಎಚ್ಚರ ಆಗ ಜೀವ. ಗಾರ್ಡನ್ ನನಗೆ ಬ್ರಹ್ಮ ಅಂತ ಜ್ಞಾನ ಬಂದಿಲ್ಲ ಅಲ್ವಾ. ಆ ಜ್ಞಾನ ಬರಬೇಕಾದ್ರೆ ಗಾರ್ಡನ್ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಜ್ಞಾನ ಬರಬೇಕಾದ್ರೆ ಮನಸ್ಸು ಬೇಕು. ಆ ಮನಸ್ಸು ಸ್ವಿಚ್ ಆಫ್ ಆಗ್ಬಿದೆ, ಸ್ವಿಚ್ ಆಫ್ ಆದ್ರೆ ಜ್ಞಾನ ಎಲ್ಲಿಂದ ಬರ್ತದೆ? ನಾನು ಬ್ರಹ್ಮನ ಒಂದಾಗ್ಬಿಟ್ಟಿದ್ದೇನೆ, ಆದ್ರೆ ಮನಸ್ಸು ಆಫ್ ಆಗಿದೆ. ಆಫ್ ಆಗಿರೋ ಮನಸ್ಸಲ್ಲಿ ಜ್ಞಾನ ಬರಲ್ಲ. ಆದ್ರೆ ಸಚ್ಚಿದಾನ ಸ್ವರೂಪಿ ನಾನು ಇದ್ದೇನೆ, ಇದ್ದೇನೆ. ಯಾಕಂದ್ರೆ ಎಚ್ಚರಾದ್ಮೇಲೆ ಕೇಳ್ತೀನಿ, ನೀನ್ ಇದೆಯಲ್ಲಪ್ಪ, ಹೌದು ಗಾರ್ಡನ್ದಲ್ಲಿ, ಹೌದು ನಿನಗೆ, ನನಗೆ ಒಳ್ಳೆ ಆನಂದವಾಗಿದ್ದು ಮಲಗಿದ್ದೆ, ನಿನಗೆ ಮಲಗಿದ್ದೆ ನಾನು. ಅಲ್ಲಿ ಗಾರ್ಡನ್ದಲ್ಲಿ ಏನಿತ್ತು, ಏನು ಇಲ್ಲ, ಇರುವಿಕೆ, ಏನು ಇಲ್ಲ ಅಂತ ಗೊತ್ತಿದೆಯಲ್ಲ, ಅದು ಜ್ಞಾನ. ಸಚ್ಚಿದಾನಂದ ಸ್ವರೂಪಿಯಾಗಿ ನಾನು ಇದ್ದೆ, ಬ್ರಹ್ಮ ಸ್ವರೂಪಿಯಾಗಿ ನಾನು. ಆದ್ರೆ ಗಾರ್ಡನ್ದಲ್ಲಿ ಮಲಗಿದ್ದು ನೀನು ಬ್ರಹ್ಮ ಸ್ವರೂಪಿಯಾಗಿ ನಾನು, ನಾನೇ ಬ್ರಹ್ಮ ಬ್ರಹ್ಮ ಅಂತ ಗೊತ್ತಾಗುವುದಿಲ್ಲ. ಯಾಕೆ, ಗಾರ್ಡನ್ದಲ್ಲಿ ಆನಂದ ಇದೆ ಆದ್ರೆ ಅಜ್ಞಾನ ಇದೆ. ಹಾಗಾಗ್ಬಿಟ್ಟು ಗಾರ್ಡನ್ದಲ್ಲಿ ನಾನು ಮಲಗಿದ್ದು ಕಾರಣ ಶರೀರದಲ್ಲಿ. ಆ ಕಾರಣ ಶರೀರಕ್ಕೆ, ಕಾರಣ ಶರೀರದಲ್ಲಿ ಆನಂದ ಮತ್ತು ಅಜ್ಞಾನ ಇದೆ, ಅವಿದ್ಯೆ ಇದೆ, ಆಯ್ತಾ. ಈಗ ಗಾರ್ಡನ್ದಲ್ಲಿ ಆವರಣ ಇದೆ, ಏನು, ನಾನು ಯಾರಂತ ಗೊತ್ತಾಗಲ್ಲ. ಇಲ್ದಿರಿ ಎಲ್ಲ ನಿದ್ದೆ ಮಾಡಿಕೊಂಡು ಎದ್ದ ಮೇಲೆ ನಾನು ಬ್ರಹ್ಮ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ನಾನು ಯಾರಂತ ಗೊತ್ತಾಗುದಿಲ್ಲ ಅವನಿಗೆ, ಯಾಕೆ, ಬುದ್ಧಿ ಕೆಲಸ ಮಾಡುದಿಲ್ಲ, ಮನಸ್ಸು ಆಫ್ ಆಗ್ಬಿಟ್ಟಿದೆ. ಸೊ ನಿಮ್ಗೆ ಜ್ಞಾನ ಬರಬೇಕಾದ್ರೆ ಎಚ್ಚರ ಸ್ಥಿತಿಯಲ್ಲೇ ಬರಬೇಕು, ನಿದ್ದೆ ಬರಲಿಕ್ಕೆ ಸಾಧ್ಯ ಇಲ್ಲ.
ಬ್ರಹ್ಮಸ್ವರೂಪಿ ನಾನು. ಬ್ರಹ್ಮಸ್ವರೂಪಿ ನಾನು ಅಂತ, ಬ್ರಹ್ಮಸ್ವರೂಪಿ ನಾನು ಅಂತ ಗೊತ್ತಾಗ ಎಚ್ಚರಿಸಿ ಬರ್ಬೇಕು, ಯಾಕಂದ್ರೆ ಮನಸ್ಸು ಕೆಲಸ ಮಾಡ್ಬೇಕಲ್ಲ, ಇಲ್ದ್ರೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ಆಯ್ತಾ? ಆಗ್ಬಿಟ್ಟು ಗಾರ್ಡನ್ ದೇಶದಲ್ಲಿ ಆನಂದ ಇದೆ, ಸಚ್ಚಿದಾನಂದ ಇದೆ. ಹಾಗೆ ಗಾರ್ಡನ್ದಲ್ಲಿ ನಮ್ಗೆ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನ ನಾನು ಬ್ರಹ್ಮ ಅಂತ ಕವರ್ ಮಾಡ್ಬಿಡ್ತದೆ, ಮುಚ್ಚಿಹೋಗ್ಬಿಡ್ತದೆ. ಆದ್ರೆ ಬ್ರಹ್ಮನ ಗುಣಲಕ್ಷಣಗಳನ್ನ, ಸ್ವರೂಪ ಲಕ್ಷಣ ಹೇಳಿ ಮುಚ್ಚಲಿಕ್ಕೆ ಆಗುದಿಲ್ಲ, ಸಚ್ಚಿದಾನಂದ ಸ್ವರೂಪವನ್ನು ಮುಚ್ಚಲಿಕ್ಕೆ ಆಗುದಿಲ್ಲ. ನಾನು ಬ್ರಹ್ಮ ಅಂತ ಮುಚ್ಚಾಗ್ಬಿಡ್ತದೆ, ನಾನು ಬ್ರಹ್ಮ ಅಂತ, ನನ್ಗೆ ನಾನು ಯಾರಂತ ನನ್ಗೆ ಗೊತ್ತಿಲ್ಲ, ಅಷ್ಟೇ ಅಜ್ಞಾನ. ಹಾಗಾಗ್ಬಿಟ್ಟು ಅಜ್ಞಾನ ಕೂಡ ಗಾಢ ನಿದ್ದೆಯಲ್ಲಿ ಅಜ್ಞಾನ ಬ್ರಹ್ಮನನ್ನು ಪೂರ್ತಿಯಾಗಿ ಆವರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚರ ಸ್ಥಿತಿಯಲ್ಲಿ ಸತ್ ಚಿತ್ ಆಗಿ ಬ್ರಹ್ಮ ಆಗಿದೆ, ಸಚ್ಚಿತ್ ಸ್ವರೂಪವನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಆನಂದ ಸ್ವರೂಪವನ್ನು ಮೊದಲೇ ಮಾಡ್ತದೆ. ಹಾಗಾಗ್ಬಿಟ್ಟು ನಾನು ಪ್ರಪಂಚ ಎಲ್ಲ ಹುಡುಕ್ತೇನೆ, ಆನಂದ ಎಲ್ಲಿ, ಆನಂದ ಎಲ್ಲಿ, ಆನಂದ ಎಲ್ಲಿ ಅಂತ. ಆಯ್ತಾ? ಸಚ್ಚಿತ್ತನ್ನು ಮರೆ ಮಾಡ್ತದೆ, ದೇಹ ನಾನಂತೂ ಮರೆ ಮಾಡ್ತದೆ. ಯಾಕಂದ್ರೆ ಗಾರ್ಡನ್ದಿಗೂ ಎಚ್ಚರ ವ್ಯತ್ಯಾಸ ಅಂದ್ರೆ ಗಾರ್ಡನ್ದಲ್ಲಿ ಆವರಣ ಇದೆ, ವಿಕ್ಷೇಪ ಇಲ್ಲ. ವಿಕ್ಷೇಪ ಅಂದ್ರೆ ಪ್ರಪಂಚ ಕಾಣಲ್ಲ. ಎಚ್ಚರ ಸ್ಥಿತಿಯಲ್ಲಿ ಪ್ರಪಂಚ ಕಾಣ್ತದೆ, ವಿಕ್ಷೇಪ ಬಂತು. ವಿಕ್ಷೇಪ ಬಂದ ಕೂಡ ಆನಂದ ಕಡಿಮೆ ಆಯ್ತು, ಯಾಕಂದ್ರೆ ದ್ವೈತ ಬಂದ್ಬಿಡ್ತು. ಸೊ ಗಾರ್ಡನ್ದಲ್ಲಿ ಕೇವಲ ಆವರಣ ಇದೆ, ಎಚ್ಚರ ಸ್ಥಿತಿಯಲ್ಲಿ ವಿಕ್ಷೇಪನೂ ಇದೆ. ವಿಕ್ಷೇಪ ಬಂದ ಕೂಡ ನಾನು ಯಾರು, ಮೊದಲು ಆವರಣ ಅಂದ್ರೆ ನಾನು ಯಾರಂತ ಗೊತ್ತಾಗಲ್ಲ. ವಿಕ್ಷೇಪ ಅಂದ್ರೆ ಪ್ರಪಂಚ, ಪ್ರಪಂಚ ಕಂಡುಕೊಳ್ಳೆ ನಾನು ಆನಂದ ಹುಡ್ಕೊಳ್ತಾ ಹೋಗ್ತೇನೆ. ಓ, ದುಡ್ಡು ಸಿಕ್ಕಿದ್ರೆ ಆನಂದ, ಕಾರ್ ಸಿಕ್ಕಿದ್ರೆ ಆನಂದ, ಮಕ್ಕಳಾದ್ರೆ ಆನಂದ, ಮದುವೆ ಆದ್ರೆ ಆನಂದ ಅಂತ ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೇನೆ. ಹಾಗಾಗ್ಬಿಟ್ಟು ಗಾರ್ಡನ್ದಲ್ಲಿ ಸಚ್ಚಿದಾನಂದ ಸ್ವರೂಪ ಇದೆ. ಅಜ್ಞಾನ ಬ್ರಹ್ಮನನ್ನು ಪೂರ್ತಿಯಾಗಿ ಆವರಿಸಿಲ್ಲ. ಅದೇ ರೀತಿ ಅಜ್ಞಾನ ಏನ್ ಮಾಡ್ತದೆ? ಗಾರ್ಡನ್ದಲ್ಲಿರೋ ಅಜ್ಞಾನ, ಗಾರ್ಡನ್ದಲ್ಲಿರೋ ಅಜ್ಞಾನ ನಾನು ಯಾರಂತ ಗೊತ್ತಾಗ್ಲಿ ಬಿಡಲ್ಲ. ಮತ್ತೆ ಪ್ರಪಂಚವನ್ನು ಮರೆ ಮಾಡ್ಬಿಡ್ತದೆ, ಪ್ರಪಂಚ, ದೇಶ, ಕಾಲ ಎಲ್ಲ ಮನಸ್ಸು ಸ್ಟಾಪ್ ಆಗ್ಬಿಡಿದಲ್ಲ. ಮನಸ್ಸು ಸ್ಟಾಪ್ ಆಗೋದ್ರಿಂದ ಅಜ್ಞಾನ ಹೋಗಲ್ಲ. ಪ್ರಪಂಚ ಇದೆ, ಪ್ರಪಂಚ, 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 ದೇಶ, ಕಾಲ ಎಲ್ಲ ಮರೆ ಆಗ್ಬಿಡ್ತದೆ. ನೋಡಿ ಸ್ವಾಮಿ, ಅಜ್ಞಾನಕ್ಕೆ, ಅವಿದ್ಯೆಗೆ ಬ್ರಹ್ಮನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಅನಂತ, ಸತ್ ಅಂದ್ರೆ ಅಸ್ತಿತ್ವ, ಗಾರ್ಡನ್ಲ್ಲಿ ಇದ್ದೇನೋನು ಇದ್ದೆ, ಚಿತ್ ಅರಿವಿತ್ತ ಹೌದು, ಆನಂದ ಇತ್ತ, ಇದೆಲ್ಲ ಗೊತ್ತಾಗ್ತಾ ಇದೆಯಲ್ಲ. ಸಚ್ಚಿದಾನಂದ ಸ್ವರೂಪ ಬ್ರಹ್ಮನೇ ಇದ್ದಾರೆ, ನಾನು ಬ್ರಹ್ಮ ಅಂತ ಗೊತ್ತಾಗಲ್ಲ ಅಷ್ಟೇ. ಅಷ್ಟೇ ಮುಚ್ಚ, ಅಲ್ಲಿ ಸಮಸ್ಯೆ. ಅದು ಆವರಣದಿಂದ ಬಂದಿದೆ, ಆವರಣ ಗಾರ್ಡನ್ದಲ್ಲಿ ಕಳ್ಸ್ಕೊಳ್ಳೋದಿಲ್ಲ. ಬ್ರಹ್ಮಸ್ವರೂಪಿಯಾಗಿ ನಾನು ಮಲ್ಕೊಂಡಿದ್ದೆ ಅಂತ ಗೊತ್ತಾಗಲ್ಲ ನಮಗೆ. ಈಗ ಇದಕ್ಕೆ ಎಕ್ಸಾಂಪಲ್ ಇದು ಹೇಗೆ ಸ್ವಾಮಿ ಅಂತ ಕೇಳ್ತೇವೆ. ಯಾಕೆ ನೀವು ಬ್ರಹ್ಮ ಅಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ? ಇಲ್ಲಿ ಅಜ್ಞಾನ ಬ್ರಹ್ಮನನ್ನ ಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ. ಈಗ ಪ್ರಶ್ನೆ ಏನ್ ಕೇಳ್ತಾರೆ ಗೊತ್ತು ಪುರೋಷಿ, ನೋಡ್ರಿ ಬ್ರಹ್ಮನನ್ನ ಅಜ್ಞಾನ ಮುಚ್ಚಬೇಕಾದ್ರೆ ಆ ಅಜ್ಞಾನ ಎಷ್ಟು ಹೊಡೆದಿರ್ಬೇಕ್ರಿಪ್ಪ? ಬ್ರಹ್ಮನನ್ನ ಅಜ್ಞಾನ ಮುಚ್ಚಬೇಕಾದ್ರೆ ಅಜ್ಞಾನ ಎಷ್ಟಿರ್ಬೇಕು? ದೊಡ್ಡ ಅನಂತವಾದ ಅಜ್ಞಾನ ಇರ್ಬೇಕು, ಘೋರವಾದ ಅಜ್ಞಾನ ಇರ್ಬೇಕು. ಇಲ್ಲಿ ಬ್ರಹ್ಮನಾನಂದ ಗೊತ್ತಾಗಲ್ಲ ನನ್ಗೆ. ಇದೇ ಗೊತ್ತಾ? ನೀವು ರಾತ್ರಿ ಮಂಚದಿಂದ ಮಲ್ಕೊಂಡಿದ್ದೀರಾ, ಮಲ್ಕೊಂಡ ಮೇಲೆ ಇದು ಹಾಕೊಳ್ತೀರಾ, ಮುಸ್ಕು, ಬೆಡ್ಶೀಟ್ ಮುಚ್ಕೊಳ್ತೀರಾ. ಆ ಬೆಡ್ಶೀಟು ನನ್ನ ದೇಹಕ್ಕಿಂತ ದೊಡ್ಡದಿರ್ಬೇಕು, ಇಲ್ಲಿ ಮುಚ್ಕೊಳಕ್ಕಾಗಲ್ಲ. ನನ್ನನ್ನು ಪೂರ್ತಿಯಾಗಿ ಮುಚ್ಚಬೇಕಾದ್ರೆ ಬೆಡ್ಶೀಟ್ ಬೇಕಲ್ಲ, ದೊಡ್ಡ, ನನಗೆ ದೊಡ್ಡದು. ಅದೇ ರೀತಿ ಬ್ರಹ್ಮನೇ ಅನಂತ, ಆ ಅನಂತವಾದ ಬ್ರಹ್ಮನ ಮುಚ್ಚಬೇಕಾದ್ರೆ ಅನಂತವಾದ ಅಜ್ಞಾನ ಬೇಕು, ಆ ಬ್ರಹ್ಮನಿಗಿಂತ ದೊಡ್ಡ ಅಜ್ಞಾನ ಬೇಕು. ಇದು ಒಳ್ಳೆ ಕತೆ ಆಯ್ತಲ್ಲ, ಹಾಗಾಗಲ್ಲ. ಆ ಬ್ರಹ್ಮನನ್ನು ಮುಚ್ಚಲಿಕ್ಕೆ ಅಷ್ಟು ದೊಡ್ಡ ಅಜ್ಞಾನ ಇಲ್ಲ, ಬ್ರಹ್ಮನನ್ನ ಅಜ್ಞಾನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಬೆಚ್ಚರ ಸ್ಥಿತಿಯಲ್ಲಿ ಸಚ್ಚಿತ್ ಸ್ವರೂಪ ಅಂತ ಗೊತ್ತಾಯ್ತು, ಗಾರ್ಡನ್ಲ್ಲಿ ಸಚ್ಚಿದಾನಂದ ಸ್ವರೂಪ ಅಂತ ಗೊತ್ತಾಯ್ತು ಹೆಚ್ಚಿನ ವಿಚಾರ ಮಾಡಿದ್ರೆ. ನಾನು ಆ ಬ್ರಹ್ಮ ಅಂತ ಗೊತ್ತಾಗಲ್ಲ ಅಷ್ಟೇ, ಅಜ್ಞಾನ. ಪ್ರಪಂಚದ ನಿಜ ಸ್ವರೂಪ ಗೊತ್ತಾಗಲ್ಲ ಅಲ್ಲಿ ಗಾರ್ಡನ್ದಲ್ಲಿ ಅಷ್ಟೇ. ಅಜ್ಞಾನ ಏನ್ ಮುಚ್ಚಿಕೊಳ್ಳುತ್ತೆ, ನಾನು ಬ್ರಹ್ಮ ಅಂತ ಗೊತ್ತಾಗಲ್ಲ, ಪ್ರಪಂಚ ಬ್ರಹ್ಮಸ್ವರೂಪ ಅಂತ ಗೊತ್ತಾಗಲ್ಲ ಅಷ್ಟೇ. ಇಲ್ದ್ರೆ ಬ್ರಹ್ಮನ್ನೇ ಬ್ರಹ್ಮಾನಂದವನ್ನೇ ಅನುಭವಿಸ್ತಿದ್ದೆ ನಾನು. ಈಗ ಪ್ರಶ್ನೆ ಬರ್ತದೆ, ಗಾಢನಿದ್ದೆಯಲ್ಲಿ ಅರಿವು ಇದೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ಗಾಢದಲ್ಲಿ ಏನಿಲ್ಲ, ಅರಿವಿದೆ ಹೇಗೆ ಅಂತ ಹೇಳ್ತೀರಾ ಅಂತ ಹೇಳ್ತೀವಿ. ನೋಡ್ರಿ ಸ್ವಾಮಿ, ಒಂದು ಮನೇಲಿ ಒಂದು ಬಲ್ಬ್ ಇದೆ ರೀ, ಆ ಬಲ್ಬಿಗೆ ಒಂದು ಬಟ್ಟೆ ಕವರ್ ಮಾಡಿದೆ. ಎಂತ ಬಟ್ಟೆ? ತೆಳುವಾದ ಬಟ್ಟೆ. ಕತ್ತಲೆ ಕೋಣೆ ಒಂದು ಬಲ್ಬ್ ಆನ್ ಮಾಡಿದೆ, ಅದಕ್ಕೊಂದು ತೆಳುವಾದ ಬಟ್ಟೆ ಕವರ್ ಮಾಡಿದೆ.
ಈಗ ಕೋಣಲ್ ಬಂದ್ರೆ ಹಾ ಬಲ್ಬ್ ಇದೇನ್ರಿ ಇದೆ, ಬಟ್ಟೆ ಇದೇನ್ರಿ ಇದೆ, ಯಾಕಂದ್ರೆ ಬಟ್ಟೆಯಲ್ಲಿ ಗೊತ್ತಾಗ್ತದಲ್ಲ ಬೆಳಕು ಬರೋದು ಅಲ್ವಾ. ಸೊ ಬಟ್ಟೆ ಇದೆ ಮತ್ತೆ ಬೆಳ್ದಿದೆ ಅಂತ ಗೊತ್ತಾಗುತ್ತೆ, ಬೆಳಕು ಬರ್ತಾ ಇದೆ. ಈಗ ಅದೇ ಬಲ್ಬಿಗೆ ಒಂದು ದಪ್ಪ ಬಟ್ಟೆ ಹಾಕ್ಬಿಡಿ, ದಪ್ಪ ಬಟ್ಟೆ ಕವರ್ ಮಾಡ್ಬಿಡಿ, ಅಲ್ಲಿ ಬಲ್ಬ್ ಇದೆ ಅಂತ ಗೊತ್ತಾಗಲ್ಲ, ಕತ್ತಲೆ. ಒಳಗೆ ಬಂದ್ರೆ ಏನ್ರಿ ಬಲ್ಬ್ ಇದೆಯಾ ಗೊತ್ತಾಗ್ತಾ ಇಲ್ಲ, ಕತ್ ಬಲ್ಬ್ ಇದೆಯಾ ಗೊತ್ತಿಲ್ಲ, ಬಟ್ಟೆ ಇದೆಯಾ ಗೊತ್ತಿಲ್ಲ, ಯಾಕಂದ್ರೆ ಬಟ್ಟೆ ಕಾಣಬೇಕಾದ್ರು ಬಲ್ಬ್ ಬೇಕಲ್ಲ. ಹಾಗಾಗ್ಬಿಟ್ಟು ಗಾಢ ಇದೆ, ನನಗೆ ಅಜ್ಞಾನ ಇದೆ ಅಂತ ಗೊತ್ತಾಗಬೇಕಾದ್ರೆ ಜ್ಞಾನ ಬೇಕು, ಆ ಜ್ಞಾನ ಸ್ವಲ್ಪ ಆತ್ಮ ಇರಬೇಕು, ಅರಿವಿರಬೇಕು. ಗಾರ್ಡನ್ನಲ್ಲಿ ಏನು ಇರಲಿಲ್ಲ, ನಾನು ಯಾರು ಗೊತ್ತಾಗಿಲ್ಲ ಅಂತ ಗೊತ್ತಾಗಬೇಕಾದ್ರೆ ಆ ಅರಿಯಬೇಕು, ಆ ಜ್ಞಾನ ಸ್ವರೂಪವಾಗಿ ಆತ್ಮ ಇದ್ದಾನೆ, ಆತ್ಮನನ್ನು ಮರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬಲ್ಬ್ ದಪ್ಪ ಬಟ್ಟೆ ಹಾಕಿದಾಗ ಬಟ್ಟೆ ಇದೆ ಅಂತ ಗೊತ್ತಾಗಲ್ಲ, ಬಲ್ಬ್ ಇದೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಬಹಳ ಅಜ್ಞಾನ ಪೂರ್ತಿ ಆಗ್ಬಿಟ್ರೆ ನನಗೆ ಅಜ್ಞಾನ ಇದೆ ಅಂತ ಗೊತ್ತಾಗಲ್ಲ, ನನಗೆ ಏನು ಇಲ್ಲ ಅಂತ ಏನು ಇರಲಿಲ್ಲ ಅಂತ ಗೊತ್ತಾಗೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಗಾರ್ಡನ್ ಇದೆಯಲ್ಲಿ ಕೂಡ ಆ ಅಜ್ಞಾನ ಬ್ರಹ್ಮನನ್ನು ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಬ್ರಹ್ಮ ಅಂತ ಮರೆ ಮಾಡ್ತದೆ ಅಷ್ಟೇ. ಯಾಕಂದ್ರೆ ನಾನು ಬ್ರಹ್ಮ ಅಂತ ಗೊತ್ತಾಗಬೇಕು, ಎಚ್ಚರದಲ್ಲಿ ಬರಬೇಕು, ನಾನು ಬರಬೇಕು, ಗಾರ್ಡನ್ದಲ್ಲಿ ಬರಲ್ಲ, ಗಾರ್ಡನ್ದಲ್ಲಿ ಮನಸ್ಸು ಆಫ್ ಆಗಿದೆ. ಆತ್ಮ ಮತ್ತೇನಂದ್ರೆ ಈ ಬಟ್ಟೆ ಮುಚ್ಚಿದ್ರೆ ಬಲ್ಬಿಗೆ ಏನಾಗಲ್ಲ, ಅದೇ ರೀತಿ ಅಜ್ಞಾನ ಇದ್ರೆ ಆತ್ಮನಿಗೆ ಏನೂ ಆಗೋದಿಲ್ಲ. ಅಜ್ಞಾನ ಅಥವಾ ಜ್ಞಾನ ಎರಡು ಬರ್ಬೋದು, ಅಜ್ಞಾನ ಮತ್ತು ಜ್ಞಾನ ಎರಡು ಬುದ್ಧಿಯಲ್ಲಿರುವುದು, ಜ್ಞಾನ ಅಜ್ಞಾನ ಎರಡು ಬುದ್ಧಿಯಲ್ಲಿರುವುದು. ಆತ್ಮ ಈ ಜ್ಞಾನ ಮತ್ತು ಅಜ್ಞಾನ ಬೆಳೆತದೇನ, ಆ ಜ್ಞಾನ ಅಜ್ಞಾನ ಆತ್ಮನ ಮೇಲೆ ಏನು ಪ್ರಭಾವ ಇರುವುದಿಲ್ಲ. ಕೈಯಲ್ಲಿ ಒಂದು ಹಣ್ಣು ಇದೆ, ಇರುವಿಕೆ ಏನು ಹೇಳ್ತದೆ, ಆತ್ಮ ಆತ್ಮ ಇರುವಿಕೆ ಮೇಲೆ ಬೆಳಕು ಬಿಡ್ತದೆ. ಆತ್ಮ ಕೈಯಲ್ಲಿ ಏನೂ ಇಲ್ಲ, ಇಲ್ದಿರೋದ ಮೇಲೆ ಬೆಳಕು ಬಿಡ್ತದೆ. ಎರಡನ್ನು ಬೆಳಕು ಬೀಳ್ತಾ, ಬೆಳಕು ಜ್ಞಾನದ ಬೆಳಕು, ಅದು ಜ್ಞಾನ ಸ್ವರೂಪವಾಗಿ ಆತ್ಮ ಸದಾಕಾಲ ಇದೆ. ಅಲ್ಲಿ ಏನು ಇಲ್ಲ, ನಾನು ಯಾರಂತ ಗೊತ್ತಿಲ್ಲ, ಅದನ್ನು ಅದು ನಾನು ಯಾರು ಗೊತ್ತಿಲ್ಲ ಅಂತ ಕೂಡ ಅಜ್ಞಾನ ಬುದ್ಧಿಯಲ್ಲಿದೆ, ಅದನ್ನು ಬೆಳಗ್ತಾ ಇದೆ ಆತ್ಮ. ಆತ್ಮವನ್ನು ಬಿಟ್ಟು ಅಜ್ಞಾನ ಗಾಳಿದಿಲ್ಲ, ಅಜ್ಞಾನ ಪ್ರಪಂಚವನ್ನು ಮುಚ್ಚಾಕ್ಬಿಡ್ತದೆ, ಪ್ರಪಂಚ ದೇಶ ಕಾಲ ಎಲ್ಲ ಮುಚ್ಚಿಬಿಡ್ತದೆ ಅಜ್ಞಾನ. ಆತ್ಮವನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಗಾಢವಿದ್ಯೆಯಲ್ಲಿ. ಎಚ್ಚರ ಸ್ಥಿತಿಯಲ್ಲಿ ಆತ್ಮನ ಅರ್ಧಂಬರ್ಧ ಮುಚ್ಚುತ್ತದೆ, ಹೇಗೆ ಸತ್ ಚಿತ್ ಸ್ವರೂಪ ಕಾಣ್ತದೆ, ಆನಂದ ಸ್ವರೂಪ ಮುಂಚೆ ಬರೆ ಆಗ್ತದೆ ಅಷ್ಟೇ. ಆದ್ರೆ ಆನಂದ ಹುಡ್ತೀವಲ್ಲ ನಾವು, ಏನ್ ಮಾಡ್ತೇವೆ, ಕಾಫಿ ಕುಡಿಬೇಕು, ಕಾಫಿ ಆನಂದ, ಸ್ವಲ್ಪ ಆನಂದ ಬಂತು ಅಂದ್ರೆ ಸ್ವಲ್ಪ ಪೂರ್ತಿ ಆನಂದ ಮರೆಯಾಗಲಿ ಸಾಧ್ಯ ಇಲ್ಲ, ಪೂರ್ತಿ ಆನಂದ ಮರೆಯಾಗ್ಬಿಟ್ರೆ ನಾವು ಸುಸೈಡೇ ಮಾಡ್ಕೋಬೇಕು. ಏನೋ ಮಾಡಿದ್ರೆ ಸ್ವಲ್ಪ ಆನಂದ ಸಿಕ್ತು, ಇನ್ನೇನೋ ಮಾಡಿದ್ರೆ ಸ್ವಲ್ಪ ಆನಂದ ಸಿಕ್ತು, ನನ್ಗೆ ಗೊತ್ತಿಲ್ಲ, ಅದು ಆತ್ಮಾನಂದನೇ ಆ ರೂಪದಲ್ಲಿ ಕಾಣ್ತಾ ಅಂತ ಗೊತ್ತಿಲ್ಲ. ಹಾಗ್ಬಿಟ್ಟು ಆನಂದ ಕೂಡ ಪೂರ್ತಿ ಮರೆಯಾಗುದಿಲ್ಲ, ಆನಂದ ಕೂಡ ಸ್ವಲ್ಪ ಸ್ವಲ್ಪ ಸಿಗ್ತಿರ್ತದೆ ತೋಡ ತೋಡ, ಅದಕ್ಕೆ ಚೋಟಿ ಚೋಟಿಸಿ ಆಶಾ, ಸ್ವಲ್ಪ ಸ್ವಲ್ಪ ಆಸೆ, ಆಸೆ ಯಾಕೆ ಆನಂದ ಸಿಗ್ಲಿ ಅಂತ. ಸೊ ಸತ್ಯದಾನಂದ ಸ್ವರೂಪವನ್ನು ಎಚ್ಚರ ಸ್ಥಿತಿಯಲ್ಲೂ ಮರೆ ಮಾಡಿಸೋದಿಲ್ಲ, ಸ್ವಪ್ನದಲ್ಲೂ ಮರೆ ಮಾಡಿಸೋದಿಲ್ಲ, ಗಾಢದಿಂದಲೂ ಮರೆ ಮಾಡಿಸಿಲ್ಲ, ಅಜ್ಞಾನಕ್ಕೆ ಆತ್ಮದ ಆನಂದವನ್ನು ಆತ್ಮ ಸ್ವರೂಪವನ್ನು ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತಾ ಇದೆ ಆವರಣ, ನಾನು ಆತ್ಮ ನಾನು ಬ್ರಹ್ಮಸ್ವರೂಪ ಮರೆ ಮಾಡ್ತಿದ್ದೆ, ಇದು ಗಾಢದಿಂದ ಸ್ಥಿತಿ. ಎಚ್ಚರದಲ್ಲಿ ನಾನು ಬ್ರಹ್ಮಸ್ವರೂಪ ಮರೆ ಆಯ್ತು, ಪ್ರಪಂಚ ಕಾಣ್ತು, ವಿಕ್ಷೇಪದ ಬಂತು, ಆವರಣ ವಿಕ್ಷೇಪ ಎರಡು ಬಂತು, ಅವಾಗ ಆನಂದ ಸ್ವಲ್ಪ ಆನಂದ ಕಡಿಮೆ ಆಯ್ತು, ಸಚ್ಚಿತ್ ಸ್ವರೂಪ ಇತ್ತು. ಇದು ಇದು ಅಜ್ಞಾನದ ಬಗ್ಗೆ ಚಿಂತನೆ. ಈಗ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ನೋಡ್ರಿ, ನನಗೆ ಫಿಸಿಕ್ಸ್ ಜ್ಞಾನ ಇದೆ, ನನಗೆ ಫಿಸಿಕ್ಸ್ ಅಜ್ಞಾನ ಇದೆ ಅಂತ ಹೇಳ್ತಾರೆ. ಅದು ಫಿಸಿಕ್ಸ್ ಜ್ಞಾನ, ಫಿಸಿಕ್ಸ್ ಅಜ್ಞಾನ ಇತ್ತು, ನಾನು ಫಿಸಿಕ್ಸ್ ಕಲಿತೆ, ಫಿಸಿಕ್ಸ್ ಜ್ಞಾನ ಬಂತು. ಈ ಜ್ಞಾನ ಅಜ್ಞಾನ ಎರಡು ಬುದ್ಧಿ ಸಂಬಂಧಪಟ್ಟದ್ದು. ಆ ಜ್ಞಾನ ಇದೆ ಅಂತ ಹೇಳ್ತಾ ಇರೋದು ಆತ್ಮ, ಜ್ಞಾನ ಇದೆ ಅಂತ ಅದನ್ನು ಬೆಳಗ್ತಾ ಇರೋದು ಆತ್ಮ, ಅಜ್ಞಾನ ಇದೆ ಅಂತ ಬೆಳಗ್ತಾ ಇರೋದು ಆತ್ಮ, ಜ್ಞಾನ ಅಜ್ಞಾನ ಎರಡು ಬೆಳಗ್ತದೆ ಆತ್ಮ. ಹಾಗಾಗಿ ಆತ್ಮ ಜ್ಞಾನ ಸ್ವರೂಪ, ಆ ಜ್ಞಾನ ಸ್ವರೂಪ ಆತ್ಮ ಅಜ್ಞಾನ ಮತ್ತು ಜ್ಞಾನದಿಂದ ಮರೆಯಾಗಿ ಸಾಧ್ಯ ಇಲ್ಲ. ಆ ಅಜ್ಞಾನ ಸತ್ ಸ್ವರೂಪವಾದ ಆತ್ಮವನ್ನು ಮರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಜ್ಞಾನವನ್ನು ಕೂಡ ಬೆಳಗ್ಬೇಕು, ಬೆಳಗ್ಬೇಕಾದ್ರೆ ಅಜ್ಞಾನ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಆತ್ಮ ಬೇಕು. ಇನ್ನೊಂದು ರೀತಿ ಹೇಳ್ಬೇಕಾದ್ರೆ, ಸೂರ್ಯ ಆಕಾಶದಲ್ಲಿ ಬೆಳಗ್ತಾ ಇದ್ದಾನೆ, ಅದಕ್ಕೆ ಮೋಡಗಳು ಸೂರ್ಯನ ಮುಚ್ಚುತ್ತವೆ, ಸೂರ್ಯ ಮುಚ್ಚಿದಾಗ ಮೋಡ ಕತ್ತಲೆ ಕಾಣ್ತದೆ, ಆಯ್ತಾ. ಆದ್ರೆ ಸೂರ್ಯ ಮೋಡ ಪೂರ್ತಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಮೋಡ ಸೂರ್ಯನಿಗೆ ಅಂಟ್ಕೊಳ್ಳಿಕ್ ಸಾಧ್ಯ ಇಲ್ಲ, ಮೋಡ ಸೂರ್ಯನಿಗೆ ಏನು ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೋಡ ಇದೆ ಅಂತ ಗೊತ್ತಾಗ್ಬೇಕು ಸೂರ್ಯ ಬೇಕು, ಅದೇ ರೀತಿ ಅಜ್ಞಾನ ಇದೆ ಅಂತ ಗೊತ್ತಾಗ್ಬೇಕು ಆತ್ಮ ಬೇಕು,
ಅಜ್ಞಾನ ಜ್ಞಾನ ಇದ್ದು ಗೊತ್ತಾಗಬೇಕು. ಹಾಗೆ ಹಾಗಾಗಿ ಆತ್ಮನಿಗೆ ಅಜ್ಞಾನವೂ ಇಲ್ಲ ಜ್ಞಾನವೂ ಇಲ್ಲ. ಅದು ಆತ್ಮ ಅಜ್ಞಾನ ಅಜ್ಞಾನ ಎರಡು ಮೀರಿದ್ದು ಸಚ್ಚಿದಾನಂದ ಸ್ವರೂಪ ಅದು. ಅಜ್ಞಾನ ಸತ್ಯವೋ ಮಿಥ್ಯವೋ, ನಿಜವೋ ಸುಳ್ಳೋ? ನೋಡ್ರಿ ಸ್ವಾಮಿ, ನನಗೆ ಮ್ಯಾಥಮೆಟಿಕ್ಸ್ ಜ್ಞಾನ ಇಲ್ಲ, ಹುಟ್ಟಿದಾಗಿಂದ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ. ಬೆಳಿಗ್ಗೆ ನಾನು ಮ್ಯಾಥಮೆಟಿಕ್ಸ್ ಅಂತ ಗೊತ್ತಿಲ್ಲ, ಅಂಗಡಿಗೆ ಹೋದೆ, ಅಂಗಡಿ ಲೆಕ್ಕ ಮಾಡಿ ಬರಲ್ಲ ನನಗೆ, ಅಂದ್ರೆ ಅಜ್ಞಾನದ ಎಫೆಕ್ಟ್ ಗೊತ್ತಾಗುತ್ತೆ ನನಗೆ. ಮ್ಯಾಥಮೆಟಿಕ್ಸ್ ಅಜ್ಞಾನದ ಎಫೆಕ್ಟ್ ಗೊತ್ತಾಗುತ್ತೆ ಅಂಗಡಿಗೆ ಹೋದಾಗ, ಲೆಕ್ಕ ಮಾಡಿ ಬರಲ್ಲ. ಅದೇ ರೀತಿ ಆತ್ಮಜ್ಞಾನದ ಅಜ್ಞಾನದ ಎಫೆಕ್ಟ್ ನಮ್ಗೆ ಗೊತ್ತಾಗುತ್ತೆ. ಸಂಸಾರದಲ್ಲಿ ಮುಳುಗಿ ಒದ್ದಾಡ್ತಾ ಇದ್ದೇನೆ, ನಾನು ಜೀವಿ ಆಗಿದ್ದೇನೆ, ಸಂಸಾರಿ ಆಗಿಬಿಟ್ಟಿದ್ದೇನೆ. ಅದರ ಪರಿಣಾಮ ಗೊತ್ತಾಗುತ್ತೆ ಆಗ. ಹಾಗಾದ್ರೆ ಆತ್ಮಜ್ಞಾನ, ಆತ್ಮದ ಅಜ್ಞಾನದ ಪರಿಣಾಮ ಗೊತ್ತಾಗುತ್ತದೆ. ಆತ್ಮದ ಜ್ಞಾನ ಏನ್ ಮಾಡ್ತದೆ ನಮ್ಗೆ ಗೊತ್ತಾಗ್ತದೆ. ಒಬ್ಬ ಅಜ್ಞಾನಿಗೆ ಆತ್ಮದ ಅಜ್ಞಾನ ಇದ್ರೂ ಗೊತ್ತಿಲ್ಲ. ಇಸ್ ನಾಟ್ ಅವೇರ್ ಆಫ್ ಇಗ್ನೋರೆನ್ಸ್ ಆಫ್ ಸೆಲ್ಫ್, ಈ ಡಸಂಟ್ ನೋ ವಾಟ್ ಈ ಡಸಂಟ್ ನೋ. ಆದ್ರೆ ಅದ್ರ ಪರಿಣಾಮ ಪಡಿತಾನೆ, ಏನು ಕಷ್ಟ ಸುಖ ಅನುಭವಿಸ್ತಾನೆ, ಸಂಸಾರದಲ್ಲಿ ಇದ್ದು ಒದ್ದಾಡ್ತಾನೆ. ಒಬ್ಬ ಸಾಧಕನಿಗೆ ಈಗ ಗೊತ್ತಾಗುತ್ತೆ ನನಗೆ ಆತ್ಮದ ಅಜ್ಞಾನ ಇದೆ ಅಂತ, ಅವನು ಆತ್ಮಜ್ಞಾನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾನು ಯಾರು ಅಂತ ವಿಚಾರ ಮಾಡ್ತಾನೆ. ಅವನಿಗೆ ಆತ್ಮಜ್ಞಾನ, ಆತ್ಮದ ಅಜ್ಞಾನ ಮಿಥ್ಯ. ಆದ್ರೆ ಒಬ್ಬ ಜ್ಞಾನಿಗೆ ಅಜ್ಞಾನವೇ ಇಲ್ಲ. ಸೊ ಹಾಗಿದ್ರೆ ಆತ್ಮದ ಅಜ್ಞಾನ ಸತ್ಯವೋ ಮಿಥ್ಯವೋ? ಒಬ್ಬ ಅಜ್ಞಾನಿಗೆ ಅದು ಸತ್ಯ, ಯಾಕಂದ್ರೆ ಅದ್ರ ಪರಿಣಾಮ ಅನುಭವಿಸ್ತಾ ಇದ್ದಾನೆ. ಒಬ್ಬ ಸಾಧಕನಿಗೆ ಅದು ಮಿಥ್ಯ, ಯಾಕಂದ್ರೆ ಅದು ಇಲ್ಲ, ಅದನ್ನು ತೆಗಿಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾವ್ದು ಸತ್ಯ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ, ಯಾವ್ದು ಮಿಥ್ಯ ಅದನ್ನು ತೆಗಿಲಿಕ್ಕೆ ಆಗುತ್ತೆ. ಸತ್ಯವೇ ಆಗ್ಬಿಟ್ರೆ ಆತ್ಮದ ಅಜ್ಞಾನ, ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ, ಮಿಥ್ಯ ಅದನ್ನು ತೆಗಿಲಿಕ್ಕೆ ಆಗುತ್ತೆ. ಹಾಗಾಗ್ಬಿಟ್ಟು ಆತ್ಮದ ಅಜ್ಞಾನ ಸತ್ಯ ಯಾರಿಗೆ? ಅಜ್ಞಾನಿಗೆ. ಅವನಿಗೆ ಸತ್ಯ, ಅಯ್ಯೋ ನಾನು ಸಂಸಾರಿ, ನಾನು ಕಷ್ಟ ಪಡ್ತೇನೆ, ನಾನು ಒದ್ದಾಡ್ತಾ ಇದ್ದೇನೆ, ದೇಶದಲ್ಲಿ ಕಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ, ಅವನಿಗೆ ಸತ್ಯ ಅದು ಆತ್ಮದ ಅಜ್ಞಾನ. ಒಬ್ಬ ಜ್ಞಾನಿಗೆ ಅದು ಅಸತ್, ಇಲ್ವೇ ಇಲ್ಲ, ಅದು ಅಜ್ಞಾನವೇ ಇಲ್ಲ. ಆತ್ಮಜ್ಞಾನ ಅಜ್ಞಾನಿಗೆ ಸತ್ಯ, ಜ್ಞಾನಿಗೆ ಅದು ಅಸತ್ಯ. ಆದರೆ ಸಾಧಕನಿಗೆ ಅದು ನಿತ್ಯ, ಅದು ಇದ್ದಾಗ ಕಾಣಿಸ್ತದೆ ಇಲ್ಲ, ಇದ್ದಾಗ ಕಾಣಿಸ್ತದೆ ಇಲ್ಲ, ಅದು ನಿತ್ಯ. ಹಾಗಾಗ್ಬಿಟ್ಟು ಆತ್ಮದ ಅಜ್ಞಾನ ಸತ್ಯವೋ ಮಿಥ್ಯವೋ ಅಸತ್ಯವೋ? ನೀವು ಯಾರು ಪ್ರಶ್ನೆ ಕೇಳ್ತಾರೆ? ಪ್ರಶ್ನೆ ಕೇಳೋರು ಯಾರು? ಜ್ಞಾನಿ ಪ್ರಶ್ನೆ ಕೇಳಿದ್ರೆ ಅವನಿಗೆ ಪ್ರಶ್ನೆಗೆ ಅಜ್ಞಾನದ ಪ್ರಶ್ನೆನೇ ಇಲ್ಲ. ಒಬ್ಬ ಅಜ್ಞಾನಿ ಕೇಳಿದ್ರೆ ಆತ್ಮದ ಅಜ್ಞಾನ ಸತ್ಯ, ನಾನು ಬ್ರಹ್ಮನ್ ನನ್ಗೆ ಗೊತ್ತೇ ಇಲ್ಲ ಅಂತ ಒಂದು ಜ್ಞಾನ ಎಂದು ಗೊತ್ತಿಲ್ಲ ಅವನಿಗೆ, ಅಸತ್ಯ ಅದು ಸತ್ಯ. ಒಬ್ಬ ಸಾಧಕನಿಗೆ ಅದು ಮಿಥ್ಯ, ಅದು ಇದ್ದಾಗ ಕಾಣುತ್ತೆ, ಅದು ಹೋಗ್ಬಿಡ್ಬೇಕು. ಯಾಕಂದ್ರೆ ಅವ್ನಿಗೆ ಗೊತ್ತು ಇದು ಇದ್ದಾಗ ಕಾಣ್ತದೆ, ಅಜ್ಞಾನ ಇದ್ದಾಗ ಕಾಣ್ತದೆ, ನಿಜವಾಗ್ಲೂ ಇಲ್ಲ ಅಂತ. ಅದನ್ನ ಅದಕ್ಕೋಸ್ಕರ ಅವನ ಹೋರಾಟ ಏನು ಅದನ್ನ ನಿವಾರಣೆ ಮಾಡ್ಲಿಕ್ಕೆ, ಹೇಗೆ? ಶ್ರವಣ ಮನನ ನಿಧಿಯಾಸ ಮೂಲಕ. ಆತ್ಮದ ಅಜ್ಞಾನ ಅಜ್ಞಾನಿಗೆ ಸತ್ಯ, ಜ್ಞಾನಿಗೆ ಅಸತ್ಯ, ಮತ್ತು ಸಾಧಕನಿಗೆ ಅದು ಮಿಥ್ಯ. ಹಾಗಿದ್ರೆ ಅಜ್ಞಾನ ಸತ್ಯವೋ ಮಿಥ್ಯವೋ? ನೀವು ಪ್ರಶ್ನೆ ಕೇಳೋರು ಯಾರ ಮೇಲೆ ಹೋಗುತ್ತದೆ? ಆಯ್ತಾ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ನೀನ್ ಯಾರು ಕೇಳ್ತಾ ಇದ್ದ ಅದಕ್ಕೆ ರಮಣ ಭಾಷೆ ಏನೇ ಪ್ರಶ್ನೆ ಕೇಳಿದ್ರೆ ನೀನ್ ಯಾರಪ್ಪ ಅಂತ ಕೇಳೋದು. ಮೊದಲು ಪ್ರಶ್ನೆ ಕೇಳೋದ್ರ ಮೇಲೆ ಉತ್ತರ ಹೇಳಕ್ ಸಾಧ್ಯ. ಕಡೆಗೆ ಇನ್ನೊಂದು ವಿಶೇಷ ನೋಡಿ, ಒಂದು ಹಗ್ಗದ ಮೇಲೆ ಹಾವು ಇದ್ದಾಗ ಕಾಣ್ತದೆ ನನಗೆ, ಹಗ್ಗದ ಮೇಲೆ ಹಾವು ಇದ್ದಾಗ ಕಾಣ್ತದೆ, ಹಗ್ಗ ಕಾಣಲ್ಲ, ಹೆದರಿಕೆ ಆಗ್ತದೆ. ಆಯ್ತಾ, ಹಾವು ಹಗ್ಗ ಸತ್ಯ, ಹಾವು ಮಿಥ್ಯ. ಅಲ್ಲಿ ಕಡೆ ಹೋಗಿ ಬ್ಯಾಟ್ರಿ ಹಾಕಿ ನೋಡಿದ್ರೆ ಅಲ್ಲಿ ಹಾವು ಇಲ್ಲ, ಹಗ್ಗ ಇದೆ. ಆಯ್ತಾ, ಹಾವು ಅನ್ನೋದು ಹಗ್ಗವನ್ನ ಮರೆ ಮಾಡ್ತು, ಮುಚ್ಚಾಕ್ತದೆ. ಅದೇ ರೀತಿ ಅಜ್ಞಾನ ಅನ್ನೋದು ಬ್ರಹ್ಮನನ್ನು ಮುಚ್ಚಾಕ್ತದೆ. ಅದೇ ಬ್ರಹ್ಮ ಪ್ರಪಂಚದ ಹಾಗೆ ಕಾಣ್ತಾನೆ ವಿಕ್ಷೇಪದಿಂದ, ಅದೇ ಬ್ರಹ್ಮ ದೇಹ ಮನಸ್ಸು ಬುದ್ಧಿ ಹಾಕಿ ಕಾಣ್ತಾನೆ ಆತ್ಮನನ್ನ. ಅಜ್ಞಾನ ಮುಚ್ಚಾಗ್ಬಿಟ್ಟು, ಹಾವು ಹಗ್ಗವನ್ನ ಮುಚ್ಚಾಗ್ಬಿಟ್ಟು. ಆದರೆ ಪ್ರಶ್ನೆ, ಹಾವು ಹಗ್ಗವನ್ನು ಪೂರ್ತಿಯಾಗಿ ಮುಚ್ಚಾಕ್ತಾ? ಇಲ್ಲ, ಯಾಕಂದ್ರೆ ಹಾವಿಗೆ ಹಗ್ಗದ ಆಕಾರ ಇದೆ, ಅದು ಹಗ್ಗದ ಆಕಾರ ಇದೆ. ಹಗ್ಗನ್ನ ಚಲಿಸ್ತಾ ಇಲ್ಲ, ಹಾವು ಚಲಿಸ್ತಾ ಇಲ್ಲ, ಅಂದ್ರೆ ಹಗ್ಗದ ಗುಣಗಳನ್ನು ಪೂರ್ತಿಯಾಗಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅರ್ಧಂಬರ್ಧ ಮುಚ್ಚಿದೆ. ಹಾಗಾಗಿ ಅಜ್ಞಾನ ಬ್ರಹ್ಮನ ಪೂರ್ತಿಯಾಗಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅರ್ಧಂಬರ್ಧ ಮುಚ್ಚುತ್ತದೆ. ಎಚ್ಚರ ಸ್ಥಿತಿಯಲ್ಲಿ
ಆವರಣ ವಿಕ್ಷೇಪ ನಾನು ಯಾರನ್ನು ಗೊತ್ತಿಲ್ಲ, ದೇಹ ನಾನು ಮನಸ್ಸು ನಾನು ಬುದ್ಧಿ ಅನ್ನೋ ಭ್ರಮೆ ವಿಕ್ಷೇಪ ಪ್ರಪಂಚ ಕಾಣ್ತಾ ಇದೆ. ಸ್ವಪ್ನ ಸ್ಥಿತಿಯಲ್ಲೂ ಕೂಡ ಅದೇ ಅವಸ್ಥೆ. ಗಾಢಂತಿಯಲ್ಲಿ ಸಚಿದಾನಂದ ಸ್ವರೂಪಿ ನಾನಾಗಿದ್ದೇನೆ, ಆದ್ರೆ ನನಗೆ ನಾನು ಗೊತ್ತಿಲ್ಲ, ಅಜ್ಞಾನ ಇದೆ. ಆತ್ಮವನ್ನ ಅಜ್ಞಾನ ಮುಚ್ಚಲಿಕ್ಕೆ ಹಾಕಲಿ ಸಾಧ್ಯ ಇಲ್ಲ, ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ಮುಚ್ಚುತ್ತದೆ, ಅರ್ಧಂಬರ್ಧ ಮುಚ್ಚುತ್ತದೆ ಅಷ್ಟೇ. ಅಜ್ಞಾನ ಕೂಡ ಸತ್ಯ ಮಿಥ್ಯ ಅಸತ್ಯ ನೀವು ಯಾರ ಮೇಲೆ ನೀವು ಯಾರು ಅನ್ನೋದನ್ನೇ ನಿರ್ಧಾರ ಆಗ್ತದೆ. ಮುಂದಿನ ಶ್ಲೋಕ ಈಗ ಅಜ್ಞಾನ ಅಜ್ಞಾನವನ್ನ ಒಂದು ದೃಷ್ಟಿಯಲ್ಲಿ ಮುಸುಕಿದ ಅಂದ್ರೆ ಮಂಜು ಇಬ್ಬನಿ. ನಾವು ಸಣ್ಣದಾಗ ಒಂದು ಹಾಡು ಬಹಳ ಪಾಪ್ಯುಲರ್ ಆಗಿತ್ತು, ಮಡಿಕೇರಿಯಲ್ಲಿ ಮಂಜು ಮಡಿಕೇರಿಯಲ್ಲಿ ಮಂಜು ಅಂತ. ಮಂಜು ಮುಸುಕಿಬಿಟ್ರೆ ಏನು ಕಾಣಲ್ಲ ಅಲ್ಲಿ ಮಡಿಕೇರಿಯಲ್ಲಿ ಇಬ್ಬನಿ. ಹೊರಗೆ ನೋಡಿದ್ರೆ ಏನು ಕಾಣಲ್ಲ, ಗುಡ್ಡ ಇದೆ, ಬೆಟ್ಟ ಇದೆ, ನದಿ ಇದೆ, ಏನು ಕಾಣಲ್ಲ, ಎಲ್ಲ ಕವರ್ ಮಾಡ್ಬಿಡ್ತದೆ ಇಬ್ಬನಿ. ಅಜ್ಞಾನವನ್ನ ಲಕ್ಷ್ಮೀ ತರಕವೇ ಹೇಳ್ತಾರೆ, ಇಬ್ಬನಿ ಇದ್ದ ಹಾಗೆ ಮಂಜು ಇದ್ದ ಹಾಗೆ ಅಂತ. ಆ ಮಂಜಿದ್ರೆ ಮುಸುಕು ಮುಸುಕಾಗಿ ಕಾಣುತ್ತೆ, ಏನು ಕಾಣಲ್ಲ ಅಲ್ಲಿ, ಸ್ವಲ್ಪ ಕಾಣುತ್ತದೆ, ಏನೋ ದುಡಿದ್ರೆ ಒಂದ್ಸಲ ಮರ ಇದೆ ಕಾಣುತ್ತೆ, ಸ್ವಲ್ಪ ಸ್ವಲ್ಪ ಕಾಣುತ್ತೆ, ಪೂರ್ತಿ ಕಾಣಲ್ಲ ಮಸ್ಕು. ಅದೇ ರೀತಿ ಅಜ್ಞಾನ ಇದ್ದಾಗ ಆತ್ಮ ಮುಸುಕು ಮುಸುಕಾಗಿ ಕಾಣ್ತದೆ, ನಾನು ಯಾರಾದ್ರೂ ಮುಸುಕು ಮುಸುಕು ಕಾಣ್ತದೆ, ಪೂರ್ತಿ ಕಾಣಲ್ಲ. ನಾನು ಇದ್ದೇ ಅಂತ ಹೇಳ್ತೇನೆ, ನಾನು ನೀನ್ ಯಾರಪ್ಪ ಅಂತ ಕೇಳಿದ್ರೆ ದೇಹ ಅಂತ ಹೇಳ್ಬಿಡ್ತೇನೆ. ನನಗೆ ಆನಂದ ಬೇಕು ಅಂತ ಹೇಳಿದ್ದೇನೆ, ಆನಂದ ಸ್ವರೂಪ ನನಗೆ ಗೊತ್ತಿಲ್ಲ. ಗಾಢದಲ್ಲಿ ನಾನು ಬ್ರಹ್ಮಸ್ವರೂಪಿ ಆಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅಜ್ಞಾನ ಏನ್ ಮಾಡ್ತದೆ ಅಂದ್ರೆ ಮುಸುಕಿದ್ದಾಗೆ. ಆ ಇಬ್ಬನಿ ಸೂರ್ಯನ ಬಿಸಿಲು ಬರ್ತಾ ಇದ್ದಾಗ ಎಲ್ಲ ಕರಗೋಗ್ಬಿಡ್ತದೆ, ಸ್ಪಷ್ಟವಾಗಿ ಕಾಣಿಸ್ಲಾಗ್ತದೆ. ಸೂರ್ಯನ ಬಿಸಿಲಲ್ಲಿ ಇಬ್ಬನಿ ಮರ ಆಗ್ಬಿಡ್ತದೆ, ಫುಲ್ ಹೋಗ್ಬಿಡ್ತದೆ. ಅವಾಗ ಕಾಣ್ತದೆ, ಓ ಇಲ್ಲಿ ಇಲ್ಲೊಂದು ಮರ ಇದೆ, ಇಲ್ಲಿ ಗುಡ್ಡ ಇದೆ ಅಂತ ಗೊತ್ತಾಗುತ್ತೆ, ಕಾಣ್ತದೆ ಸ್ಪಷ್ಟವಾಗಿ. ಅದೇ ರೀತಿ ಆತ್ಮ ವಿಚಾರ ಮಾಡಿದಾಗ ಈ ಅಜ್ಞಾನವನ್ನು ಮುಸುಕು ಹೋಗ್ಬಿಡ್ತದೆ, ಅಜ್ಞಾನವನ್ನು ಇಬ್ಬನಿ ಕರಗ ಹೋಗ್ಬಿಡ್ತದೆ. ಇಲ್ಲಿ ಆತ್ಮವನ್ನ ಒಂದು ಆಕಾಶಕ್ಕೆ ಹೋಲಿಸಿದ್ದಾರೆ. ಆಕಾಶ ಕೂಡ ಕಾಣಲ್ಲ ಇಬ್ಬನಿಯಲ್ಲಿ. ಜ್ಞಾನವನ್ನು ಸೂರ್ಯನ ಹೋಲಿಸಿದ್ದಾರೆ. ಸೂರ್ಯನ ಬೆಳಕು ಬಂತ ಆಗಿದ್ದಾಗ ಇಬ್ಬನಿ ಕರಗ ಹೋಗ್ತದೆ, ಆಕಾಶ ಸ್ಪಷ್ಟವಾಗಿ ಕಾಣ್ತದೆ, ಗುಡ್ಡ ಬೆಟ್ಟ ಸ್ಪಷ್ಟವಾಗಿ ಕಾಣ್ತದೆ. ಈ ಅಜ್ಞಾನದ ಕತ್ತಲೆ ಹರಿದು ಹೋಗ್ತದೆ ಯಾವಾಗ ಆತ್ಮ ವಿಚಾರ ಮಾಡಿದಾಗ, ನಾನು ಯಾರನ್ನು ಮಾಡಿದಾಗ. ನಾನು ಯಾರಂತ ವಿಚಾರ ಮಾಡೋರು ಬರೀ ಬರೀ ಮುಸುಕು ಮುಸುಕೆ ಕಾಣಲ್ಲ ಅದು. ಅದಕ್ಕೆ ರಮಣ ಮಹರ್ಷಿ ಹೇಳ್ತಾರೆ, ನಾನು ಯಾರಂತ ಕೇಳು ಅಂತ, ವಿಚಾರ ಮಾಡು ಅಂತ. ಈ ಅಜ್ಞಾನ ಅನ್ನೋದು ಇದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಅಜ್ಞಾನದ ನಿಜ ಅಲ್ಲ ಸುಳ್ಳು ಅಂತ ಪ್ರಶ್ನೆ. ನೋಡ್ರಿ, ನಿಮ್ಗೆ ಅಜ್ಞಾನ ಇದೆಯೋ ಇಲ್ಲೋ? ಅಜ್ಞಾನ ಸತ್ಯವೋ ಮಿಥ್ಯವೋ ಇದು ಪ್ರಶ್ನೆ. ಇದು ಪ್ರಶ್ನೆ ಕೇಳುವರು ಯಾರ ಮೇಲೆ ಇಡಲಾಗುತ್ತೆ? ಒಬ್ಬ ಅಜ್ಞಾನಿಗೆ ಅಜ್ಞಾನ ಸತ್ಯನೇ, ಯಾಕಂದ್ರೆ ಅದರ ಪರಿಣಾಮ ಗೊತ್ತಾಗ್ತಿದೆ, ಸಂಸಾರದ ಕಷ್ಟ ಸುಖ ಅನುಭವಿಸ್ತಾ ಇದ್ದಾನೆ. ಸೊ ಜ್ಞಾನಿಗೆ ಅಜ್ಞಾನವೇ ಇಲ್ಲ. ಅವನಿಗೆ ಅವನಿಗೆ ಜ್ಞಾನಿ ಅಜ್ಞಾನಿಗೆ ಸತ್ಯ, ಜ್ಞಾನಿಗೆ ಅದು ಅಸತ್ಯ ಇಲ್ಲ ಅದು. ಆದರೆ ಸಾಧಕರಿಗೆ ಅದು ಮಿಥ್ಯ ಇದ್ದಾಗ ಕಾಣ್ತಾ ಇದೆ, ಹಗ್ಗದಲ್ಲಿ ಹಾವು ಕಾಣ್ತಾ ಇದೆ. ಇನ್ನೇನಾದ್ರು ವಿಚಾರ ಮಾಡ್ಬೇಕು, ಅವ್ನು ವಿಚಾರಣೆ ಮಾಡ್ಬೇಕು, ಅದ್ರಲ್ಲಿ ಏನ್ ಮಾಡಿ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ, ಹಾವು ಅಂತ, ಹಗ್ಗ ಅದು ಅಂತ. ಹಾಗಾಗ್ಬಿಟ್ಟು ಅದು ಸತ್ಯವೂ ಅಲ್ಲ ಅಸತ್ಯವಲ್ಲ, ಅದು ಮಿಥ್ಯ ಅದು ಯಾರಿಗೆ, ಸಾಧಕರಿಗೆ. ಇದು ಯಾಕೆ ಸತ್ಯ ಅಲ್ಲ ಅಂತ ಹೇಳಿದ್ರೆ, ಜ್ಞಾನಿ ದೃಷ್ಟಿಯಿಂದ ಅದು ಯಾಕೆ ಸತ್ಯ ಅಲ್ಲ ಅಂದ್ರೆ, ಯಾವ್ದು ಯಾವ್ದು ಸತ್ಯ ಜ್ಞಾನಿ ದೃಷ್ಟಿ ಯಾವ ಸತ್ಯ ಅಂದ್ರೆ, ಯಾವ ಸತ್ಯ ಆಗಿದೆ ಅದನ್ನ ಸತ್ಯ ಅಂದ್ರೆ ತ್ರಿಕಾಲ ಅಬಾಧಿತ ಸತ್ಯ, ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಯಾವ್ದು ಗೊತ್ತಾಗದ ಸತ್ಯ. ಅದನ್ನ ನೀವು ತೆಗೆಯೋದು ಹೇಗೆ, ಅಜ್ಞಾನ ಅಜ್ಞಾನ ತೆಗೆಯೋದಕ್ಕೆ ಯಾಕೆ ಸಾಧ್ಯ? ಆದ್ರೆ ಜ್ಞಾನ ಬಂದು ಕೂಡ ಅಜ್ಞಾನ ಹೋಗುತ್ತೆ, ಹಾಗ್ಬಿಡೋದು ಸತ್ಯ ಅಲ್ಲ ಅದು. ಅದು ಅಸತ್ಯವೂ ಅಲ್ಲ, ಅಸತ್ಯ ಆಗಿದ್ರೆ ಜ್ಞಾನ ತೆಗೆಯಲು ಇಲ್ದಿದ್ದನ್ನು ತೆಗೆಯೋದಕ್ಕೆ ಯಾಕೆ ಸಾಧ್ಯ ನೀವು? ಹಾಗೆ ನಿತ್ಯ ಇದ್ದಾಗ ಕಾಣ್ತಾ ಇದೆ, ಹಗ್ಗದಲ್ಲಿ ಹಾವು ಇದ್ದಾಗ ಕಾಣ್ತದೆ, ಅಲ್ಲಿ ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹಾವಲ್ಲ ಹಗ್ಗ ಅಂತ ಗೊತ್ತಾಗುತ್ತೆ. ಅಜ್ಞಾನ ವಿಚಾರಣೆ ಮಾಡಿದಾಗ ಅದು ನಾಶ ಆಗ್ತದೆ. ಹಾಗಾಗಿ ಈ ಮಸ್ಕು ಇಬ್ಬನಿಯನ್ನ ಉದಾಹರಣೆ ಕೊಡ್ತಾ ಇದ್ದೇವೆ. ಅದು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಜನ ಮೊದ್ಲೇ ಅಜ್ಞಾನ ಇದೆ ಕೂಡ ಪ್ರಶ್ನೆ. ಆ ಬ್ರಹ್ಮನಿಗೆ ಅಜ್ಞಾನ ಯಾಕೆ ಬಂತು, ಅವ್ನು ಎಲ್ಲಿಂದ ಬಂತು, ಅದ್ ಯಾಕೆ ಬಂತು, ಅದನ್ನ ಪ್ರಶ್ನೆ.
ಲಕ್ಷ್ಮೀಧರ ಕವಿ ಹೇಳ್ತಾರೆ, ನೋಡಪ್ಪ ನಿಂಗೆ ಅಜ್ಞಾನ ಇದೆ, ಅದನ್ನ ಕಷ್ಟ ಅನುಭವಿಸ್ತಾ ಇದೀಯಾ, ಅದನ್ನ ಪರಿಹಾರ ಹುಡುಕು. ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಬೆಂಕಿ ಹತ್ಕೊಂಡಿದೆ, ಅದನ್ನ ಸೋರುತಿ ಹೋದ ಮನೆಯ ಮಾಳಿಗೆ ಅಂತ ಹಾಡಲ್ಲಿ ಹೇಳ್ತಾರೆ ಕವಿಗಳು. ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಾಗ ಬೆಂಕಿ ಎಲ್ಲಿಂದ ಬಂತು, ಯಾರು ಹಚ್ಚಿದ್ರು ಅಂತ ವಿಚಾರ ಮಾಡಿದ್ರು, ಮೊದಲು ನೀರು ಹಾಕೋದಕ್ಕೆ. ಅಜ್ಞಾನ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ವಿಚಾರ ಮಾಡಿದ್ರು, ಅಜ್ಞಾನ ನಿವಾರಣೆ ಮಾಡಿದಂಗೆ ಜ್ಞಾನದಿಂದ. ಸಾಮಾನ್ಯ ಜನ ಏನ್ ಮಾಡ್ತಾರೆ ಗೊತ್ತಾ, ಅಜ್ಞಾನ ಯಾಕೆ ಬಂತು, ಆ ಬ್ರಹ್ಮನಿಗೆ ಯಾಕೆ ಬಂತು, ಜೀವನದಲ್ಲಿ ಎಲ್ಲಿ ಬಂತು, ಎಲ್ಲಿಂದ ಬಂದಿದೆ ಅಂತ ವಿಚಾರ ಮಾಡಿಸಿ ಮಾಡ್ತಾರೆ ಎಲ್ಲ ಟೈಮ್ ಎಲ್ಲ ಅದರಲ್ಲಿ ಕಳೀತಾರೆ. ಒಬ್ಬ ಕಾಡಲ್ಲಿ ಹೋಗ್ತಾ ಇದ್ದಾನೆ, ಅವನಿಗೆ ಒಬ್ಬ ಬೇಡದಿಂದ ಒಂದು ಬಾಣ ಮುಚ್ಚುಚ್ಚುತ್ತದೆ. ಆ ಬೇಡ ಯಾವುದು ಪ್ರಾಣಿ ಅಂತ ಹೇಳ್ಬಿಟ್ಟು ಬಾಣ ಬಿಟ್ಟಾಗ ಅದು ಇವನಿಗೆ ಮುಚ್ಚುತ್ತದೆ. ಆ ಬಾಣ ಚುಚ್ಚಿದಾಗ ಬಾಣವಂತ ಈ ಬಾಣ ಹೊಡೆದವ ಯಾರು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನ ಊರು ಯಾವುದು ಅಂತ ಕೇಳೋ ಬದಲು ಮೊದಲು ಡಾಕ್ಟರ್ ಓಡೋಗ್ಬೇಕು. ಅಜ್ಞಾನ ಇದೆ, ಅಜ್ಞಾನ ನಾನು ಬ್ರಹ್ಮಸ್ವರೂಪ ಗೊತ್ತಾಗಿಲ್ಲ, ತುಂಬಾ ತಲೆ ಕೆಡಿಸ್ಕೊಳ್ತಾ ಹೋಗ್ಬಿಡಿ. ಅಜ್ಞಾನ ಎಲ್ಲಿಂದ ಬಂತು, ಹೇಗ್ ಬಂತು, ಅದು ಯಾವ ಕಾಲದಲ್ಲಿ ಬಂತು, ಯಾವ ಕಾಲದಲ್ಲಿ ಏನಾಗ್ತಾ ಇದ್ದು ವಿಚಾರ ಮಾಡ್ಕೋಬಿಡಿ. ಆತ್ಮಜ್ಞಾನ ಪಡಲಿಕ್ಕೆ ಪ್ರಯತ್ನ ಮಾಡಿ. ಆಯ್ತಾ? ಈಗ ಈ ಆತ್ಮಜ್ಞಾನ ಅಜ್ಞಾನ ಇದೆ ಅಂತ ಹೇಳಕ್ಕೆ ಅಜ್ಞಾನದ ಅನುಭವ ಆಗ್ತಾ ಇದೆ ನನಗೆ. ನಾನು ಬ್ರಹ್ಮಸ್ವರೂಪ ಶಾಸ್ತ್ರ ಹೇಳ್ತಾ ಇದ್ದೆ, ನಾನು ಜೀವ ಅಂತ ಒದ್ದಾಡ್ತಾ ಇದ್ದೇನೆ, ಸಂಸಾರ ಸಿಕ್ಕಂಗೆ ಒದ್ದಾಡ್ತಾ ಇದ್ದೇನೆ. ಹಾಗಾಗ್ಬಿಟ್ಟು ಅಜ್ಞಾನದ ಪರಿಣಾಮ ಶಕ್ತಿ ಇದೆ, ಪರಿಣಾಮ ಪವರ್ಫುಲ್ ಅದು ತುಂಬಾ ಶಕ್ತಿಶಾಲಿ ಆಗಿದೆ. ಹೇಗೆ ಬ್ರಹ್ಮ ನಾನಂತ ಮನೆ ಮಾಡ್ತಾ ಇದೆ, ಬ್ರಹ್ಮ ನಾನಂತ ಜ್ಞಾನ ಬರ್ತಾ ಇಲ್ಲ ನನಗೆ, ಹೋಗ್ಲಿ ನನಗೆ ಬರ್ತಾ ಇಲ್ಲ, ನಾನು ಅಜ್ಞಾನಿ. ಆದ್ರೆ ಹಲವಾರು ವರ್ಷ ಶಾಸ್ತ್ರಗಳ ಅಧ್ಯಯನ ಮಾಡ್ಕೊಂಡು ನಾನು ಅಹಂ ಬ್ರಹ್ಮಾಸ್ತ್ರ ಅಂತ ಹೇಳಿಕ್ಕೆ ಹೆದರ್ಕೊಳ್ತಾರೆ. ಎಲ್ಲ ಶಾಸ್ತ್ರ ವೇದಾಂತವನ್ನು ಓದಿದವರು ಕೂಡ ನಾನು ಬ್ರಹ್ಮಸ್ವರೂಪದಿಂದ ಗಟ್ಟಿಯಾಗಿ ದೃಢವಾಗಿ ಹೇಳಲಿಕ್ಕೆ ಇನ್ನೂ ಇದು ಮಾಡ್ತಾರೆ, ಯಾಕಂದ್ರೆ ಅಜ್ಞಾನ ಅಷ್ಟು ಪರಿಣಾಮ ಬೀರುತ್ತದೆ ಮನಸ್ಸಂದ್ರೆ. ಈ ಆವರಣ ಶಕ್ತಿ ಅನಂತ ಆತ್ಮವನ್ನ ಮುಚ್ಚಾಗ್ಬಿಡ್ತದೆ, ಆನಂದ ಸ್ವರೂಪವನ್ನು ಮುಚ್ಚಾಗ್ಬಿಡ್ತದೆ. ಆನಂದ ಸ್ವರೂಪಿ ನಾನಂತ ಮರೆಯಾಗ್ಬಿಡ್ತದೆ. ಅದಕ್ಕೆ ನಾನು ಎಲ್ಲ ಕಡೆ ಆನಂದ ಹುಡುಕ್ತಾ ಹೋಗ್ತೇನೆ, ದುಡ್ಡಿನಲ್ಲಿ, ಅಧಿಕಾರದಲ್ಲಿ, ಎಲ್ಲ ಕಡೆ, ಎಲ್ಲರಲ್ಲಿ ಈ ಅಜ್ಞಾನದ ಆವರಣ ಮುಚ್ಚಾಗ್ಬಿಡ್ತದೆ. ಗಂಡಸು ನಾನು, ಹೆಂಗಸು ನಾನು, ತಂದೆ ನಾನು, ತಾಯಿ ನಾನು, ಇಂಜಿನಿಯರ್ ನಾನು, ಡಾಕ್ಟರ್ ನಾನು, ನನ್ನ ಬ್ರಹ್ಮಸ್ವರೂಪಿ ನಾನು ಹೇಳೋಕೆ ಆಗಲ್ಲ ಅವ್ರ ಕೈಗೆ. ಹಾಗಾಗ್ಬಿಟ್ಟು ಅಜ್ಞಾನ ಇದ್ದಾಗ ಕಾಣ್ತದೆ. ಯಾರಿಗೂ ಗೊತ್ತಿಲ್ಲ ಏನದು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವಸ್ವರೂಪಿ ನಾನು ಗೊತ್ತೇ ಇಲ್ಲ. ನಾನು ಗಂಡಸು, ನಾನು ಹೆಂಗಸು, ನಾನು ಸಂಸಾರ ಎಂದು ಒದ್ದಾಡ್ತಾ ಇದ್ದೆ. ಆನಂದ ಸ್ವರೂಪಿ ನಾನು ಗೊತ್ತಿಲ್ಲ, ಅಖಂಡ ಅನಂತ ಆತ್ಮ ನಾನು ಅಂತ ಗೊತ್ತಿಲ್ಲ ಯಾರಿಗೂ. ಹಾಗಾಗ್ಬಿಟ್ಟು ಅಜ್ಞಾನ ಇದೆಯೋ ಇದೆ ಯಾರಿಗೆ, ಯಾರಿಗೆ ಅಜ್ಞಾನ ಇದೆ ಅವ್ರಿಗೆ ಅಜ್ಞಾನನು ಸತ್ಯ. ಎಚ್ಚರ ಸ್ಥಿತಿ ಗಾಳಿ ನಿದ್ದೆಯಲ್ಲಿ ಕಾರಣ ಶರೀರ ಇದೆ, ಕಾರಣ ಶರೀರ ಆವರಣ ಇದೆ. ಎಚ್ಚರ ಸ್ಥಿತಿಯಲ್ಲಿ ಸ್ಥೂಲ ಶರೀರ ಬಂತು, ಸೂಕ್ಷ್ಮ ಶರೀರ ಬಂತು. ಆವಾಗ ಏನಾಯ್ತು, ವಿಕ್ಷೇಪ ಬಂತು, ಪ್ರಪಂಚ ಕಾಣಿಸಲಾಯ್ತು, ಆನಂದ ಮರೆತೋಯ್ತು. ಹಾಗಿದ್ರೆ ಇದು ಆನಂದ ಯಾಕೆ ಹೋಯ್ತು, ಅಜ್ಞಾನ ಯಾಕೆ ಬಂತು ಅಂತ ಹೇಳಿ ಪ್ರಶ್ನೆಗೆ ಉತ್ತರ ಲಕ್ಷ್ಮೀಧರ ಹೇಳ್ತಾರೆ, ನೀನು ವಿಚಾರ ಮಾಡಿಲ್ಲಪ್ಪ, ಆತ್ಮ ವಿಚಾರ ಮಾಡಿದ್ರೆ ಬರಲ್ಲ ನಿಮಗೆ, ಆತ್ಮ ವಿಚಾರ ಮಾಡಿದಿಲ್ಲ ಖಂಡಿತ ಅಜ್ಞಾನ ಹೋಗುದಿಲ್ಲ. ಹಗ್ಗದಲ್ಲಿ ಹಾವು ಕಾಣ್ತು, ಹೆದರಿಕೆ ಆಯ್ತು, ಅಲ್ಲಿ ಹಾವು ಇದೆಯಾ ಅಂತ ವಿಚಾರ ಮಾಡಿದ್ರೆ ನನ್ಗೆ ಗೊತ್ತಾಗುದು ಹಗ್ಗ ಇದೆ ಅಂತ. ಆತ್ಮ ವಿಚಾರ ಮಾಡಿಕೊಂಡು ಎಲ್ಲ ಕರಗ ಹೋಗ್ತದೆ, ಇದು ಮೋಡ ಕರಗ ಹೋದಾಗೆ ಎಲ್ಲ ಕರಗ ಹೋಗ್ತದೆ. ವಿಚಾರ ಒಂದು, ಆತ್ಮ ವಿಚಾರ ಒಂದು, ಸೂರ್ಯನ ಬೆಳಕಿದ್ದ ಹಾಗೆ ಆ ಇಬ್ಬನಿ ಕವಿದು ಹೋಗ್ಬಿಡ್ತದೆ, ಆಕಾಶ ಕಾಣ್ತದೆ, ಆತ್ಮದ ಆಕಾಶ ಕಾಣ್ತದೆ, ಆತ್ಮ ಸ್ವರೂಪ ಕಾಣ್ತದೆ, ಬ್ರಹ್ಮಸ್ವರೂಪ ನಾನೊಂದು ಗೊತ್ತಾಗ್ತದೆ. ವಿಚಾರ ಬೇಕು. ಈಗ ಲಕ್ಷ್ಮೀಧರ ಕವಿ ಮುಂದಿನ ಈ ಅಜ್ಞಾನದ ಪರಿಣಾಮವನ್ನು ಮುಂದೆ ಹೇಳ್ತಾ ಇದ್ದಾರೆ. ಅಜ್ಞಾನದ ಪರಿಣಾಮ ಏನು, ಗಾಢದಲ್ಲಿ ಆವರಣ ಇತ್ತು, ಎಚ್ಚರ ಕೂಡ ವಿಕ್ಷೇಪ ಬಂದು, ಮಾಯೆಗೆ ಎರಡೇ ಶಕ್ತಿ ಆವರಣ ಮತ್ತು ವಿಕ್ಷೇಪ. ಎಚ್ಚರ ಆಗ್ತಿದ್ದಕ್ಕೆ ಪ್ರಪಂಚ ಕಾಣಿಸಲಾಯ್ತು, ಪ್ರಪಂಚದ ಮಾಯೆ ಎಂದು ಯೋಚನೆ ಅಷ್ಟೇ. ಪ್ರಪಂಚ ಕಾಣ್ತಾ ಇದೆ, ಆ ಪ್ರಪಂಚ ಯಾಕೆ ಕಾಣ್ತಾ ಇದೆ, ವಿಕ್ಷೇಪ ಬಂತು. ಅದಕ್ಕೋಸ್ಕರ ಮಹಾನಿದ್ರೆಯಿಂದ ಎಚ್ಚರ, ಮಹಾನಿದ್ರೆ ಅಜ್ಞಾನಕ್ಕೆ ಮಹಾನಿದ್ರೆ ಅಂತ ಹೇಳ್ತದೆ. ಮಹಾನಿದ್ರೆ ಇದು ಸ್ಪಿರಿಚುವಲ್ ಸ್ಲೀಪ್, ಆಧ್ಯಾತ್ಮಿಕ ನಿದ್ರೆ.
ಅಲ್ಲಿ ನಿದ್ದೆಯಲ್ಲಿ ನಮ್ಗೆ ಕನಸು ಕಾಣ್ತಾ ಇದೆ. ಏನು ಪ್ರಪಂಚ ಕಾಣ್ತಾ ಇದೆ, ಕನಸು ಕಾಣ್ತಾ, ನಿದ್ದೆಯಲ್ಲಿ ನಮ್ಗೆ ಕನಸು ಕಾಣ್ತಲ್ಲ, ಪ್ರಪಂಚ ಕಾಣ್ತಾ ಇದೆ. ಇದು ದೊಡ್ಡ ಕನಸು, ಮುಗಿಯಲ್ಲ ಇವುದು. ಇಲ್ಲಿ ಎಲ್ಲ ಭ್ರಮೆ ಹುಟ್ಕೊಳ್ತದೆ, ಸ್ವರ್ಗ ಮುಕ್ತಿ ಬಂಧ ಎಲ್ಲ ಭ್ರಮೆ ಹುಟ್ಕೊಳ್ತದೆ. ಎಲ್ಲಿ? ಕನಸಿನಲ್ಲಿ, ಅಜ್ಞಾನವೆಂಬ ಕನಸಿನಲ್ಲಿ. ಆತ್ಮನಿಗೆ ಇದು ಯಾವ ಸಂಬಂಧವೂ ಇಲ್ಲ, ಆತ್ಮ ಶುದ್ಧ ಚೈತನ್ಯ ಅದು. ಆ ಆತ್ಮದಲ್ಲಿ ಮಾಯೆ ಅನ್ನುವ ಕನಸು ಕಾಣ್ತದೆ. ಮಾಯೆ ಅನ್ನುವ ಕನಸಿನಲ್ಲಿ ಏನಾಗತ್ತೆ ಅಂತ ನೋಡೋಣ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಶಂಕರಾಚಾರ್ಯ ಹೇಳಿದ್ರು. ಪ್ರಪಂಚ ಅಸತ್ಯ, ಅದು ಮಿಥ್ಯ. ಮಿಥ್ಯ ಅಂದ್ರೆ ಅಸತ್ಯ ಅಂದ್ರೆ ಇಲ್ಲವೇ ಇಲ್ಲ, ಸತ್ಯ ಅಂದ್ರೆ ಇದೆ, ಮಿಥ್ಯ ಅಂದ್ರೆ ಇದ್ದ ಹಾಗೆ ಕಾಣ್ತದೆ. ಹಗ್ಗದಲ್ಲಿ ಹಾವು ಮಿಥ್ಯ, ಅದೇ ರೀತಿ ಮರುಭೂಮಿಯಲ್ಲಿ ಮರೀಚಿಕೆ ನೀರು ಮಿಥ್ಯ. ಪ್ರಪಂಚ ಮಿಥ್ಯ ಆಗ್ಬಿಟ್ರೆ ವೇದಗಳು ಮಿಥ್ಯ, ಕರ್ಮಕಾಂಡವೂ ಮಿಥ್ಯ, ಧರ್ಮವೂ ಮಿಥ್ಯ, ಜ್ಞಾನವೂ ಮಿಥ್ಯ. ಇದು ಒಳ್ಳೇದಾಯ್ತಲ್ಲ ಸ್ವಾಮಿ, ನೀವೇನ್ ಹೇಳ್ತೀರಾ? ಆತ್ಮದಾನ ಬೇಕಾದ್ರೆ ಎಲ್ಲ ಓದ, ವೇದ ಓದಿ ಅಂತ ಹೇಳ್ತೀರಾ. ಆಯ್ತು, ವೇದಗಳು ಮಿಥ್ಯ, ನಾನು ಯಾಕೆ ಓದ್ಕೊಳ್ಳಿ ಅದನ್ನ? ಪ್ರಪಂಚ ಮಿಥ್ಯ, ನಾನು ಯಾಕೆ ಕರ್ಮ ಮಾಡಲಿ, ಯಾಕೆ ಧರ್ಮ ಪಾಲನೆ ಮಾಡಲಿ? ವೇದಗಳು ಮಿಥ್ಯ ಅಂತ ಹೇಳ್ತೀರಿ ನೀವು, ವೇದ ಮಾತೆ ಅಂತ ಹೇಳ್ತೀರಾ, ವೇದಗಳು ಸತ್ಯ ಅಂತ ಹೇಳ್ತೀರಾ, ವೇದ ಮಾತೆ ಅಂತ ಹೇಳ್ತೀರಾ. ಅಲ್ಲಿ ಕರ್ಮಕಾಂಡ ಹೇಳ್ತೀರಾ, ಅದು ಮಿಥ್ಯ. ಉಪಾಸನ ಕಾಂಡ ಮಿಥ್ಯ, ಜ್ಞಾನ ಕಾಂಡನೂ ಮಿಥ್ಯ. ನೀವು ಆತ್ಮಜ್ಞಾನ ಪಡ್ಕೊಂಡ್ರೆ ತತ್ವಮಸಿ ವಾಕ್ಯ ಓದಿ ಅಂತ ಹೇಳ್ತೀರಾ. ಅಲ್ಲಿ ಇದೊಳ್ಳೆ ಕತೆ ಆಯ್ತಲ್ಲ, ಮಿಥ್ಯ ಮಿಥ್ಯ ಪ್ರಪಂಚ, ಮಿಥ್ಯ ಜ್ಞಾನ, ಎಲ್ಲ ಮಿಥ್ಯ ಆಗ್ಬಿಡ್ತಲ್ಲ ನಮ್ಗೆ, ಏನ್ ಕತೆ? ಅದಕ್ಕೆ ಪ್ರಪಂಚ ಅನ್ನೋದನ್ನ ಕನಸಿಗೂ ಹೋದ್ರೆ ಹೋಲಿಕೆ ಕೊಡ್ತಾರೆ. ನಾನು ಎಚ್ಚರ ಸ್ಥಿತಿಯಲ್ಲಿ ಇದ್ದೆ, ಮಿಸ್ಟರ್ ಜಾಗೃತ ಇದ್ದ ಅವನು, ಮಿಸ್ಟರ್ ಜಾಗೃತಿ ಅವಳು, ಅವಳ ಹೆಸರು ಮಿಸ್ಟರ್ ಜಾಗೃತಿ. ಎಚ್ಚರ ಸ್ಥಿತಿಯಲ್ಲಿ ಇದ್ದು ಆಫೀಸಲ್ಲಿ ಕೆಲಸ ಮಾಡ್ತಾಳೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ, ಅವಳು ಮನೆಗೆ ಹೋಗಿ ಮಲ್ಕೊಳ್ತಾಳೆ. ಆವಾಗ ಅವಳು ಮಿಸ್ ಸ್ವಪ್ನ ಆಗ್ಬಿಡ್ತಾಳೆ. ಮಿಸ್ ಸ್ವಪ್ನ ಆಗ್ಬಿಟ್ರೆ ಎಚ್ಚರದಲ್ಲಿ ಬೆಂಗಳೂರಲ್ಲಿ ಇರ್ತಾಳೆ, ಮಿಸ್ ಸ್ವಪ್ನ ಅಮೆರಿಕದಲ್ಲಿ, ಬೆಂಗಳೂರು ಅವಳು ಇಂಜಿನಿಯರು, ಮಿಸ್ ಸ್ವಪ್ನ ಅಮೆರಿಕದ ಆರ್ಟಿಸ್ಟ್. ಈಗ ಮಿಸ್ ಸ್ವಪ್ನಗೆ ಆ ಸ್ವಪ್ನ ಪ್ರಪಂಚ ನಿಜ, ಸ್ವಪ್ನ ಪ್ರಪಂಚ ಬೆಂಗಳೂರು ಇಲ್ವೇ ಇಲ್ಲ, ಅಲ್ಲಿ ಸ್ವಪ್ನ ಪ್ರಪಂಚ ಏನ್ ಕಾಣ್ತಾ, ಅದೇ ನಿಜ ಅಂತ ಕಾಣ್ತಾ ಇದೆ. ಬೆಂಗಳೂರಿನ ಗಂಡ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಯಾವುದೂ ಇಲ್ಲ, ಕೆಲಸ ಇಲ್ಲ. ಅಮೆರಿಕ ಸ್ವಪ್ನ ಪ್ರಪಂಚ ಇದೇ ಕಾಣ್ತದೆ. ಸ್ವಪ್ನಲ್ಲಿದ್ದಾಗ ಸ್ವಪ್ನ ಸತ್ಯ, ಎಚ್ಚರಾದಾಗ ಎಚ್ಚರ ಸತ್ಯ. ಈಗ ಸ್ವಪ್ನ ಪ್ರಪಂಚದಲ್ಲಿ ಅವಳು ಕಷ್ಟ ಸುಖ ಲಾಭ ನಷ್ಟ ಅನುಭವಿಸ್ತಾಳೆ. ಕಡೆಗೆ ಅಲ್ಲಿ ಏನೋ ಲಾಸ್ ಆಗುತ್ತೆ, ಹುಷಾರಲ್ಲ ಆಗುತ್ತೆ, ಅವಾಗ ಸ್ವಪ್ನ ಎಚ್ಚರ ಆಗ್ತದೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ, ಓಹೋ ನಾನು ಮಿಸ್ ಜಾಗೃತಿ, ನನಗೇನು ಆಗಿರಲಿಲ್ಲ, ಸ್ವಪ್ನ ಬರೀ ಮಿಥ್ಯ ಸುಳ್ಳು ಅದು ಅಂತ ಗೊತ್ತಾಗುತ್ತೆ. ಆದ್ರೆ ಸ್ವಪ್ನವನ್ನು ಅನುಭವಿಸಿದಾಗ ಅದನ್ನ ಸತ್ಯ, ಅದು ಎಚ್ಚರ ಅಂದ್ರೆ ಅದು ಸುಳ್ಳು ಅಸತ್ಯ. ಸ್ವಪ್ನ ಅನುಭವಿಸ್ತಿರುವ ಸತ್ಯ, ಎಚ್ಚರ ಅಂದ್ರೆ ಸುಳ್ಳು. ಹಾಗಿದ್ರೆ ಮಿಥ್ಯ ಅಂದ್ರೆ ಏನು ಒಂದು ಅರ್ಥ? ಮಿಥ್ಯ ನಮ್ಮ ಅನುಭವದಲ್ಲಿ ಅದು ಇದ್ದಾಗ ಕಾಣ್ತದೆ, ಅನುಭವದಲ್ಲಿ ನಿಜ ಇದ್ದಾಗ ಕಾಣ್ತದೆ, ಅಲ್ಲಿ ನಿಜವಾಗಿ ನೋಡಿದ್ರೆ ಏನೂ ಇಲ್ಲ. ಹಗ್ಗದಲ್ಲಿ ಹಾವು ಕಂಡಾಗ ಹಾವು ನಿಜ ಅನಿಸ್ತದೆ, ಆ ಅನುಭವ ಸತ್ಯ, ಹೆದರಿಕೆ ಆಗುತ್ತೆ, ದೇಹ ಬಡಿತದೆ, ಎಲ್ಲ ನಿಜ. ಅಲ್ಲಿ ಹತ್ತಿರವಾಗಿ ನೋಡಿದ್ರೆ ಹಾವಿಲ್ಲ, ಹಗ್ಗ. ಮಿಥ್ಯ ಅಂದ್ರೆ ಅನುಭವದಲ್ಲಿ ಸತ್ಯ, ಆದ್ರೆ ನಿಜವಾಗ್ಲೂ ಸತ್ಯ ಅಲ್ಲ, ನಿಜವಲ್ಲ, ಅಲ್ಲಿ ಏನೂ ಇಲ್ಲ. ಅದಕ್ಕೆ ಮಿಥ್ಯ ಅಂತ ಹೇಳೋದು, ಇದ್ದ ಹಾಗೆ ಕಾಣಿಸ್ತದೆ. ಹಾಗಾಗ್ಬಿಟ್ಟು ಈ ಪ್ರಪಂಚಕ್ಕೆ ಸ್ವಪ್ನದ ಉದಾಹರಣೆ ಕೊಡ್ತಾರೆ. ಸ್ವಪ್ನದಲ್ಲಿ ನಂಗೆ ಹೇಗೆ ಪ್ರಪಂಚ ಕಾಣ್ತು, ಸ್ವಪ್ನದ ಪ್ರಪಂಚ ಕಾಣ್ತು, ಸ್ವಪ್ನ ಪ್ರಪಂಚ ನಾನು ಏನೋ ಮಾಡಿದೆ, ಆದ್ರೆ ನಿಜವಾಗ್ಲೂ ಅಲ್ಲಿಲ್ಲ. ಅದೇ ರೀತಿ ಇದು ಸ್ವಪ್ನ ಪ್ರಪಂಚ, ನನ್ನ ನಿದ್ರಾ ಪ್ರಪಂಚ, ನನ್ನ ಸ್ವಯಂ ನನ್ನ ನಿದ್ರಾಶಕ್ತಿಯಿಂದ ಬಂದದ್ದು. ಆದ್ರೆ ಹೆಚ್ಚು ಅದು ಸಣ್ಣದದು, ಅದೊಂದು 5 ನಿಮಿಷನೋ 10 ನಿಮಿಷನೋ ಆಯ್ತು, ಹೋಗಿ ಬಂದು ಹೋಗ್ಬಿಡ್ತದ ದಿನ. ಆದ್ರೆ ಎಚ್ಚರ ಪ್ರಪಂಚ ಅದು ಮಾಯಾಶಕ್ತಿಯಿಂದ ಬಂದದ್ದು. ಆವರಣ ವಿಕ್ಷೇಪ ಎಚ್ಚರ ಪ್ರಪಂಚ ಸೃಷ್ಟಿ ಮಾಡ್ತಾ ಇದೆ. ಎಚ್ಚರ ಪ್ರಪಂಚ ಏನು ನೋಡ್ತಾ, ಅದು ಕೂಡ ಮಿಥ್ಯನೇ, ಅಲ್ಲಿ ಸತ್ಯ ಇಲ್ಲ, ಇದ್ದ ಕಾಣ್ತದೆ ಅನುಭವ. ಎಚ್ಚರ ಅನುಸಾರ ಎಲ್ಲ ಕಷ್ಟ ಸುಖ ನೋವು ನರಿವು ಎಲ್ಲ ಸತ್ಯ ಕಾಣ್ತದೆ.
ಆದರೆ ಈ ಎಚ್ಚರದ ಕನಸು ಇದೆಯಲ್ಲ, ಇದು ದೊಡ್ಡ ಕನಸು. ಸ್ವಪ್ನದ ಕನಸು ಸ್ವಲ್ಪ, ಸ್ವಪ್ನದ ಕನಸು ದಿನ ಹೋಗುತ್ತೆ ಹೋಗ್ತೇನೆ ಬರ್ತೇನೆ. ಎಚ್ಚರದ ಕನಸು ಮುಗಿಯೋದೇ ಇಲ್ಲ. ಎಲ್ಲಿವರೆಗೆ ಮುಗಿಯಲ್ಲ? ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ, ಅನಂತ ಜನ್ಮಗಳವರೆಗೆ ಅದು ಸ್ವಪ್ನ. ಈ ಎಚ್ಚರದ ಕನಸು ಮುಂದುವರಿತಾ ಇರ್ತದೆ. ಎಚ್ಚರದ ಕನಸು ನಾನು ಯಾರು ಗೊತ್ತಿಲ್ಲ, ಯಾಕಂದ್ರೆ ಆವರಣ ಶಕ್ತಿ ನಾನು ಬ್ರಹ್ಮಸ್ವರೂಪ ಅಂತ ಗೊತ್ತಿಲ್ಲ. ನಾ ಪ್ರಪಂಚ ಅನ್ನೋದು ಮಿಥ್ಯ ಅಂತ ಗೊತ್ತಿಲ್ಲ. ಈ ಈ ಕನಸಿನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತೀನಿ ನಾನು. ಇದು ಎಚ್ಚರದ ಕನಸಿಗೆ ಮಾಯೆ ಅಂತ ಹೇಳುದು. ಎಚ್ಚರದ ಕನಸು ದೊಡ್ಡ ಕನಸು, ಮಹಾಸ್ವಪ್ನ. ಆಯ್ತಾ, ಈ ಎಚ್ಚರದ ಕನಸಿಗೆ ಎಚ್ಚರದ ಕನಸು ಯಾಕೆ ಬಂತು? ನೀನು ನಿದ್ದೆ ಮಾಡ್ತಾ ಇದೀಯಪ್ಪ ಅಂತ ಹೇಳಿದ್ರು ರಕ್ಷಿತ ಕವಿ. ನೀನು ನಿದ್ದೆ ಮಾಡ್ತಾ ಇದೀಯ, ನೀನು ಗಾಢ ನಿದ್ದೆ ಇದೀಯ, ಗಾಢದಲ್ಲಿ ನಿನ್ ಕನಸು ಬಿಡ್ತಾ ಇದೆ. ಎಂಥದ್ದು ಪ್ರಪಂಚ ಅನ್ನೋದು? ಇದು ಮಾಯೆ ಬಗ್ಗೆ ಹೇಳ್ತದೆ. ನಮ್ಮ ಸ್ವಪ್ನ, ನಮ್ಮ ದಿನನಿತ್ಯ ಸ್ವಪ್ನ ಅಲ್ಲ. ದಿನನಿತ್ಯ ಸ್ವಪ್ನ ವೈಯಕ್ತಿಕ ಕನಸು. ಇದು ಎಚ್ಚರಿಸಿ ಪ್ರಪಂಚ ಈಶ್ವರ ಸೃಷ್ಟಿ ಹೇಳ್ತಾರೆ. ನಿದ್ದೆ ಮಾಡ್ತಿದ್ದೀನಿ ನೀನು, ಗಾಢ ನಿದ್ದೆ. ಆ ಗಾಢದಲ್ಲಿ ಕನಸು ಬಿತ್ತು, ಆ ಕನಸಲ್ಲಿ ಪ್ರಪಂಚ ಕಾಣ್ತಾ ಇದೆ. ನಿನ್ನ ಕನಸು, ನಿನ್ನ ಸ್ವಪ್ನ, ನಿನ್ನ ವೈಯಕ್ತಿಕ ಕನಸಲ್ಲಿ ಸ್ವಪ್ನ ಪ್ರಪಂಚ ಎಷ್ಟು ನಿಜನೋ, ಈ ಎಚ್ಚರದ ಕನಸಲ್ಲಿ ಪ್ರಪಂಚ ಅಷ್ಟೇ ನಿಜ. ಅಂದ್ರೆ ಮಿಥ್ಯ ಅದು. ನಿನ್ನ ಎಚ್ಚರ ಸ್ವಪ್ನದ ಕನಸಿನಲ್ಲಿ ನಿಮಗೆ ದುಡ್ಡು ಸಿಕ್ತು, ಲಾಭ ಆಯ್ತು. ಎಚ್ಚರ ಅಂದ್ರೆ ಒಂದು ಪೈಸನೂ ಇಲ್ಲ ಅಲ್ಲಿ. ಈ ಎಚ್ಚರದ ಕನಸಲ್ಲಿ ಏನ್ ಕಾಣ್ತಾ ಇದೆ? ಇದು ಕೂಡ ಅಷ್ಟೇ ಮಿಥ್ಯ. ಇಲ್ಲಿ ಏನ್ ಕಾಣ್ತಾ ಇದೆ? ಏನು ನಿನ್ಗೆ ಏನು ಇಲ್ಲ, ಇಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಆತ್ಮ ಕನಸಿನಲ್ಲಿ, ಕನಸಿನಲ್ಲಿಗೆ ಕನಸಿನಲ್ಲಿ ಮಿಸ್ ಜಾಗೃತಿಗೆ ಕನಸು ಬಿದ್ದಾಗ ಮಿಸ್ ಸ್ವಪ್ನ ಆಗ್ಬಿಡ್ಲು. ಅವಳು ಮಿಸ್ ಜಾಗೃತಿ ಅಂತ ಮರ್ತೋ ಇದ್ರು, ಯಾಕಂದ್ರೆ ಆವರಣ ಶಕ್ತಿ. ಸ್ವಪ್ನ ಪ್ರಪಂಚ ಸೃಷ್ಟಿ ಅದು ವಿಕ್ಷೇಪ ಶಕ್ತಿ. ಅದೇ ರೀತಿ ನನಗೆ ಎಚ್ಚರದ ಕನಸಿನ ಇದ್ದ ನನಗೆ, ನಾನು ಬ್ರಹ್ಮಸ್ವರೂಪ ಎಂದು ಮರ್ತೋಯ್ತು. ನಾನು ತುರಿಯ ಆತ್ಮ ಅಂತ ಮರ್ತೋಯ್ತು. ತುರಿಯ ಆತ್ಮ ಹೋಯ್ತು, ನಾನು ಬಡಪಾಯಿ ಜೀವ ಆಗ್ಬಿಟ್ಟೆ. ವಿಕ್ಷೇಪ ಶಕ್ತಿಯಿಂದ ಪ್ರಪಂಚ ಕಾಣ್ತಾ ಇದೆ. ಸಂಸಾರಿಯಾಗಿ ಹೋರಾಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಇದನ್ನ ಒಂದು ಕನಸಿಗೆ ಹೋಲಿಸ್ತಾರೆ. ಆತ್ಮದ ಅಜ್ಞಾನವನ್ನು ನಿದ್ದೆಗೆ ಹೋಲಿಸ್ತಾರೆ. ನಿದ್ದೆ ಮಾಡಿದಾಗ ತಾನೇ ಕನಸು ಬಿಡೋದು. ಆಯ್ತಾ, ಆ ಕನಸಿಂದ ಎಚ್ಚರ ಆದಾಗ ಕನಸಲ್ಲಿ ಏನ್ ಕಂಡಿದೆ ಎಲ್ಲ ಸುಳ್ಳು ಅನಿಸ್ತದೆ. ಎಲ್ಲ ಏನಿರಲಿಲ್ಲ, ಅಸತ್ಯ ಅಂತ ಗೊತ್ತಾಗುತ್ತೆ. ಅದೇ ಈ ಎಚ್ಚರದ ಕನಸಿನ ಮಾಯಿಂದ ಎಚ್ಚರ ಆದಾಗ ಗೊತ್ತಾಗುತ್ತೆ ಇಲ್ಲಿ ಏನು ಇರಲಿಲ್ಲ ಅಂತ. ಅದ್ಯಾವ ಗೊತ್ತಾಗುತ್ತೆ? ಎಚ್ಚರ ಆದಾಗ ಗೊತ್ತಾಗುತ್ತೆ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನು ನಾನು, ಈ ಶಿವಸ್ವರೂಪಿ ನಾನು, ಅದ್ವೈತ ಆತ್ಮ ನಾನು ಅಂತ ಗೊತ್ತಾಗುತ್ತೆ. ಆ ಕನಸಿನಲ್ಲಿರೋರಿಗೆ ಮಾಯಿ ಅನ್ನೋ ಕನಸಲ್ಲಿರೋರು ಅದು ಸತ್ಯ. ಆಗ್ಬಿಟ್ಟು ಗಾಢ ನಿದ್ದೆ ಅಂದ್ರೆ ಆಧ್ಯಾತ್ಮಿಕ ನಿದ್ದೆ, ಸ್ಪಿರಿಚುವಲ್ ಸ್ಲೀಪ್. ಇದೆಷ್ಟು ಅನಂತ ಕಾಲ, ಅನಂತ ಕೋಟಿ ಯುಗಗಳವರೆಗೆ ನಡೀತಾ ಇರ್ತದೆ, ಅನಂತ ಜನ್ಮಗಳು. ಎಚ್ಚರ ಆದಾಗ ಕನಸಿನಲ್ಲಿ ಇರುವುದಿಲ್ಲ, ಸುಳ್ಳು ಅಂತ ಗೊತ್ತಾಗುತ್ತೆ. ಅದಕ್ಕೆ ಎಚ್ಚರ ಆಗೋದಕ್ಕೆ, ಈ ಮಾಯಿಯಿಂದ ಎಚ್ಚರ ಆಗೋದಕ್ಕೆ ಜಾಗೃತ ಆಗುದು ಅಂತ ಹೇಳುದು. ಅದು ಯಾವಾಗ ಬರ್ತದೆ? ಆತ್ಮಜ್ಞಾನದಿಂದ ಆಗುತ್ತೆ. ಆತ್ಮಜ್ಞಾನದಲ್ಲಿ ಎಚ್ಚರ ಆಗ್ತದೆ. ಆತ್ಮಜ್ಞಾನ ಬರ, ಆತ್ಮ ವಿಚಾರ ಮಾಡಬೇಕು, ಆತ್ಮಜ್ಞಾನ ಬರ್ಬೇಕು, ಎಂದ್ರೆ ಬರಲ್ಲ ಅದು, ಎಚ್ಚರ ಆಗಲ್ಲ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಜ್ಞಾನಿಗಳನ್ನ ಅವೇಕನ್ಡ್ ಒನ್ಸ್ ಅಂತ ಹೇಳುದು. ಎಚ್ಚರ ಆದವು ಅಂತ. ಎಚ್ಚರ ಆದ ಎಂತದ್ದೆ? ಆಧ್ಯಾತ್ಮಿಕ ನಿದ್ದೆ. ಆಧ್ಯಾತ್ಮಿಕ ನಿದ್ದೆ ಅಂತ ಕಾಲ ನಿದ್ದೆ ಮಾಡ್ತಾ ಇದ್ದಾನೆ, ಎಚ್ಚರ ಆಗ. ಈಗ ಪೂರ್ವಪಕ್ಷ ಹೇಳ್ತಾನೆ, ಆಯ್ತಪ್ಪ ನಿಮ್ಮ ಎಚ್ಚರ ಪ್ರಪಂಚ ಸುಳ್ಳು, ಮಿಥ್ಯ ಅಂತ ಒಪ್ಕೊಂಡೆ, ಜಗನ್ ಮಿಥ್ಯ ಅಂತ ಒಪ್ಕೊಂಡೆ. ನಮ್ಗೆ ವೇದಗಳನ್ನ ಓದಿ ಅಂತ ಯಾಕೆ ಹೇಳ್ತೀರಾ? ಸುಮ್ಸುಮ್ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ? ಕರ್ಮ ಮಾಡಿ ಅಂತ ಹೇಳ್ತೀರಾ? ಧರ್ಮ ಪರಿಪಾಲನೆ ಮಾಡ್ತೀರಾ ಅಂತ ಹೇಳ್ತೀರಾ? ಆಯ್ತಾ, ಕಡೆಗೆ ಜ್ಞಾನ ಪಡ್ಕೊ ಅಂತ ಹೇಳಿ, ತತ್ವಮಸಿ ಜ್ಞಾನ ಪಡ್ಕೊ, ಎಲ್ಲ ಮಿಥ್ಯ, ಸುಮ್ಮನೆ ಯಾಕೆ ನಮ್ಗೆ ಗೋಳಾಡ್ತೀರಾ ಅಂತ ಕೇಳ್ತಾನ. ಅಲ್ಲಪ್ಪ, ಮಿಥ್ಯ ಆದ್ರೆ ಅದು ಮಿಥ್ಯ ಅಂದ್ರೆ ಅದು ಉಪಯೋಗ ಇಲ್ಲ ಅಂತಲ್ಲ. ಮಿಥ್ಯ ಅಂದ್ರೆ ಉಪಯೋಗ ಇದೆ. ಮಿಥ್ಯಾ ಪ್ರಪಂಚದಲ್ಲಿ ಇದ್ದಾಗ ನಿನಗೆ ಮಿಥ್ಯ ಅಂತ ಗೊತ್ತಾಗುದಿಲ್ಲ, ಅದು ಸತ್ಯ ಅಂತ ತಿಳ್ಕೊಂಡಿಯಾ. ಅಲ್ಲಿ ನೀರು ಕುಡಿದ್ರೆ ತಾಳ ಬಾಯಾರಿಕೆ ಹೋಗುತ್ತದೆ, ಜಿಲೇಬಿ ತಿಂದ್ರೆ ಸ್ವೀಟ್ ಆಗಿರ್ತದೆ. ಆ ಮಿಥ್ಯಾ ಪ್ರಪಂಚ ಸುಳ್ಳು ಅಂತ ಗೊತ್ತಾಗುದಿಲ್ಲ, ಮಿಥ್ಯ ಅಂತ ಗೊತ್ತಾಗಲ್ಲ. ಅಲ್ಲಿ ಕಷ್ಟ ಸುಖ ಬರ್ತದೆ, ಲಾಭ ನಷ್ಟ ಬರ್ತದೆ. ಆ ಕಷ್ಟ ಸುಖ ಲಾಭ ನಷ್ಟ ಸಿಕ್ಕಾಮ ಒದ್ದಾಡ್ತೀನಿ. ಆಯ್ತಾ, ಆ ಮಿಥ್ಯಾ ಪ್ರಪಂಚ ಸತ್ಯ ಕಾಣ್ತದೆ, ಯಾಕೋ ಅಜ್ಞಾನದಲ್ಲಿದ್ದಾರೆ. ಹಾಗಾಗ್ಬಿಟ್ಟು ಅಜ್ಞಾನಿಗಳಿಗೆ ವೇದ ಉಪನಿಷತ್ತುಗಳು ಕೊಡ್ತವೆ ಪಾಠ, ಆ ಅಜ್ಞಾನದ ಹೊರ ಬರ್ಲಿಕ್ಕೆ. ಒದ್ದಾಡ್ತಿದ್ಯಲ್ಲ ಅದು ಸತ್ಯ ಅಂತ ತಿಳ್ಕೊಂಡು. ಆಗಬಿಟ್ಟು ನೀನು ಎಷ್ಟೊಂದಿಗೆ ಅಜ್ಞಾನ ಇದೆ, ಆ ವೇದ ಉಪನಿಷತ್ತುಗಳು ಎಲ್ಲವೂ ಸತ್ಯ. ಹಾಗೆ ನಾನು ಎಚ್ಚರ ಆದ್ಮೇಲೆ, ಎಚ್ಚರ ಅಂದ್ರೆ ಅದು ಇಲ್ಲ, ವೇದ ಉಪನಿಷತ್ತುಗಳು ಉಪಯೋಗ ಇಲ್ಲ. ವೇದಾಹ ಭವಂತಿ ಅವೇದಾಹ, ವೇದಗಳು ಯಾರಿಗೆ ಜ್ಞಾನ ಬಂತು ಅವರಿಗೆ ಅವೇದಗಳಾಗ್ತದೆ. ಅಂದ್ರೆ ವೇದ ಅದು ವೇದ ಅಲ್ಲ, ಅವು ಉಪಯೋಗ ಇಲ್ಲ. ಇದು ನೋಡ್ರಿ,
ನಾನು ಏಳನೇ ಕ್ಲಾಸಲ್ಲಿ ಸೈನ್ಸ್ ಟೆಕ್ಸ್ಟ್ ಬುಕ್ ಓದಿದೆ, ಪಾಸ್ ಆದೆ. ಎಂಟನೇ ಕ್ಲಾಸ್ ಹೋದ್ರೆ ಸೈನ್ಸ್ ಟೆಕ್ಸ್ಟ್ ಬುಕ್ ಉಪಯೋಗಿಲ್ಲ, ಅದು ಮುಗಿತದು. ಅದೇ ರೀತಿ ವೇದಗಳು ಬೇಕು ಎಲ್ಲರಿಗೆ. ನನ್ನ ಅಜ್ಞಾನದಲ್ಲಿರೋರಿಗೆ ಕರ್ಮಕಾಂಡ, ಕರ್ಮಯೋಗ, ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ, ಕರ್ಮಯೋಗದ ಮೂಲಕ ನಾನು ಶುದ್ಧಿ ಮಾಡಿ ಎಚ್ಚರ ಆಗಲಿಕ್ಕೆ. ಎಚ್ಚರ ಆದ್ರೆ ನನಗೆ ಉಪಯೋಗ ಇಲ್ಲ. ಎಚ್ಚರ ಆಗುವವರೆಗೆ ನಿನ್ ಬೇಕಲ್ಲ. ಆಗ್ಬಿಟ್ಟು ಎಚ್ಚರ ಆಗುವವರೆಗೆ ವೇದಗಳು ಸತ್ಯ, ಎಚ್ಚರ ಆದ್ರೆ ಅದು ಮಿಥ್ಯಾ, ಎಚ್ಚರ ಅಂದ್ರೆ ಅದು ಅಸತ್ಯ, ಅದು ಉಪಯೋಗ ಇಲ್ಲ ಅಲ್ಲ. ಹಾಗಾದ್ರೆ ನಮ್ಗೆ ದಾನಿಗಳು ಹೇಳಬೇಕಲ್ಲ, ಅದು ವೇದಗಳನ್ನು ಮಿಥ್ಯ ಅಂತ ಹೇಳಬೇಕಲ್ಲ. ದಾನಿಗಳು ಯಾರು ದಾನಿಗಳು ಹಾಗೆ ಹೇಳಕ್ ಹೋಗಲ್ಲ, ವೇದಗಳು ಮಿಥ್ಯ ಅಂತ ಹೇಳಕ್ ಹೋಗಲ್ಲ. ಯಾಕೆ? ಅವ್ರಿಗೆ ಗೊತ್ತು ಅಜ್ಞಾನದಲ್ಲಿರೋರಿಗೆ ವೇದಗಳು ಮಾರ್ಗದರ್ಶನ ಮಾಡ್ತವೆ. ಎಷ್ಟುವರೆಗೆ ನೀನು ಅಜ್ಞಾನದಲ್ಲಿದೆಯಾ ಅಲ್ಲಿವರೆಗೆ ವೇದಗಳು ಸತ್ಯವೇ. ನಿನಗೆ ಜ್ಞಾನ ಬಂತು, ಆ ವೇದಗಳ ಕೆಲಸ ಮುಗೀತು. ಆವಾಗ ವೇದಾಹ ಭವಂತಿ ಅವೇದಾಹ. ಅದಕ್ಕೆ ನೋಡಿ ನೀವು ದಕ್ಷಿಣ ಇವ್ರನ್ನ ಯಾರು ದತ್ತಾತ್ರೇಯ ಚಿತ್ರ ನೋಡಿರು. ದತ್ತಾತ್ರೇಯ ಚಿತ್ರದ ಹಿಂದೆ ನಾಲ್ಕು ನಾಯಿಗಳು ಇರ್ತವೆ. ಆ ನಾಲ್ಕು ನಾಯಿಗಳು ವೇದಗಳು. ಆಯ್ತಾ? ಮನುಷ್ಯರಿಗೆ ಜ್ಞಾನ ಬರುವ ಮುಂಚೆ ನಾವು ವೇದಗಳನ್ನು ಅನುಸರಿಸಬೇಕು. ಜ್ಞಾನ ಬಂದ ಮೇಲೆ ವೇದಗಳು ಜ್ಞಾನ ಅನುಸರಿಸ್ತವೆ. ಜ್ಞಾನ ಏನು ಹೇಳ್ತಾರೆ ಅದು ವೇದ ಆಗ್ತದೆ. ಹಾಗಾಗ್ಬಿಟ್ಟು ನಾನು ಯಾವ ಜ್ಞಾನಿನ ವೇದಗಳು ಮಿಥ್ಯ ಸುಳ್ಳು ಅಂತ ಹೇಳಲ್ಲ, ಎಲ್ಲರೂ ಹೇಳ್ತಾರೆ, ಎಲ್ಲ ಅಜ್ಞಾನಿಗಳು ಹೇಳ್ತಾರೆ. ಅದು ವೇದಗಳನ್ನು ಫಾಲೋ ಮಾಡಿ, ಚೆನ್ನಾಗಿ ಫಾಲೋ ಮಾಡಿ, ಆಮೇಲೆ ಉದ್ದಾರ ಆಗ್ತಿರ್ತಾರೆ. ಇದು ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ಬಂದು ಪ್ರೈಮರಿ ಸ್ಕೂಲ್ ಏನಪ್ಪ ಅದು ಓದಿ, ಅದು ಟೆಕ್ಸ್ಟ್ ಬುಕ್ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಾನ? ನಿನ್ ಪ್ರೈಮರಿ ಸ್ಕೂಲ್ ಅದೇ ಟೆಕ್ಸ್ಟ್ ಓದಲೇಬೇಕು. ವೇದಗಳನ್ನ ಆ ರೀತಿ ನಾವು ಉದ್ದಾರ ಆಗೋದಕ್ಕೆ, ಮುಕ್ತಿ ಬರೋರಿಗೆ ವೇದಗಳನ್ನ ಓದಲೇಬೇಕು. ಅಲ್ಲ, ಈಗ ನಮ್ಗೆ ಸಮಸ್ಯೆ ಬಂತು ನೋಡ್ರಿ, ನೀವು ಹೇಳ್ತೀರಾ ಆತ್ಮಜ್ಞಾನ ಬಂದ ಮೇಲೆ ಮುಕ್ತಿ ಸಿಗತ್ತೆ ಹೇಳ್ತೀರ. ಆಯ್ತಾ? ವೇದಗಳನ್ನ ಓದ್ಬೇಕು ಅಂತ ಹೇಳ್ತೀರ. ವೇದಗಳನ್ನ ಉಪನಿಷತ್ತಲ್ಲಿ ಏನ್ ಇದೆ, ವೇದಾಂತ ಬೋಧನೆ ಮಾಡ್ಬೇಕಾದ್ರೆ ಜ್ಞಾನಿ ಅದು ಗುರು ಬೇಕೇ ಬೇಡ? ಗುರು ಕೂಡ ಮಿಥ್ಯ ತಾನೆ? ಮಿಥ್ಯ ಗುರು ನನಗೆ ಹೇಗೆ ಜ್ಞಾನ ಕೊಡ್ತಾನೆ? ನನಗೆ ಆತ್ಮಜ್ಞಾನ ಬರೋಕೆ ಸತ್ಯ ಬೇಕು. ಆ ಮಿಥ್ಯಾಗುರು ನನಗೆ ಮಿಥ್ಯಾಗುರು ಮಿಥ್ಯ ವೇದ ನನಗೆ ಹೇಗೆ ಜ್ಞಾನ ಕೊಡ್ತಾರೆ ಅಂತ ನೋಡಿ. ಎಲ್ಲಿವರೆಗೆ ಕನಸಿದೆ ಅದು ಸತ್ಯವೇ ಕನಸು. ಅಲ್ಲಿ ಗುರು ಸತ್ಯ, ವೇದಗಳು ಸತ್ಯ. ಅದು ಮಿಥ್ಯ ಇರ್ಬೋದು, ಎಚ್ಚರಾದ್ರೆ ಗೊತ್ತಾಗುತ್ತೆ. ಆದರೆ ಕನಸಲ್ಲಿ ಮುಂದೆ ಹುಲಿ ಓಡಿಸ್ಕೊಂಡ್ ಬಂದ್ರೆ ಹೊರ್ತಿರೋಲ್ಲೋ, ಹುಲಿ ಬಂದ್ರೆ ಮಿಥ್ಯ ಅದನ್ನು ಕೂತ್ಕೊಳ್ತೀರಾ? ಅದು ಬಂದು ಹುಲಿ ತಿಂದಾಗುತ್ತೆ. ಕನಸಲ್ಲಿ ಹುಲಿ ಬಂದ್ರೆ ಮಿಥ್ಯ ಸತ್ಯ ಕಾಣ್ತದೆ. ಅದಕ್ಕೆ ಕನಸಲ್ಲಿ ಬಂದ ಗುರುಗಳು ಸತ್ಯ, ವೇದಗಳು ಸತ್ಯ. ಆದರೆ ಉದಾಹರಣೆ ಕೊಡ್ತೇನೆ. ಒಂದು ಕನಸಿನಲ್ಲಿ ಕನಸಲ್ಲಿ ಹೋಗ್ತಾ ಇದ್ದೆ, ಒಂದು ಹುಲಿ ಓಡಿಸ್ಕೊಂಡ್ ಬಂದು, ಹುಲಿ ಓಡಿ ಬಂದಾಗ ಇವನು ಓಡಿದೆ, ಒಂದು ನದಿಯಲ್ಲಿ ಬಿದ್ದೆ, ಎಚ್ಚರ ಆಯ್ತು. ಎಚ್ಚರ ಆದ ಗೊತ್ತಾಯ್ತು ಕನಸಲ್ಲಿ ಹುಲಿ ಸತ್ಯ ಹುಳ್ಳು ಮತ್ತು ನಾನು ಸುಳ್ಳು, ನಾನು ಮಿಥ್ಯ, ಹುಲಿನೂ ಮಿಥ್ಯ, ಅಲ್ಲಿ ಗುಡ್ಡ ಬೆಟ್ಟ ನದಿ ಎಲ್ಲವೂ ಮಿಥ್ಯ, ಎಲ್ಲವೂ ನಾನೇ ಕನಸಲ್ಲಿ ಕಾಣ್ ನನ್ನ ಚೈತನ್ಯ ಆರೋಪದಲ್ಲಿ ಕಾಣ್ಕೊಂಡು ಗೊತ್ತಾಯ್ತು. ಅಲ್ಲಿ ಯಾವ್ದು ಇರಲಿಲ್ಲ, ನನ್ನ ಚೈತನ್ಯ ಆರೋಪದಲ್ಲಿ ಕಾಣ್ಕೊಂಡು ಗೊತ್ತಾಯ್ತು. ಹಾಗಿದ್ರೆ ಕನಸಿನ ಹುಲಿ ನಿನಗೆ ಎಚ್ಚರಾಗಿ ಸಹಾಯ ಮಾಡ್ತೋ ಇಲ್ಲೋ? ಮಿಥ್ಯ ಹುಲಿ ನಿನಗೆ ಸತ್ಯವನ್ನು ಕಾಣಲಿ ಸಹಾಯ ಮಾಡ್ತೋ ಇಲ್ಲೋ? ಅದೇ ರೀತಿ ಮಿಥ್ಯ ವೇದಗಳು ಮಿಥ್ಯ ಆದ್ರೂ, ಗುರು ಮಿಥ್ಯ ಆದ್ರೂ ನಿನಗೆ ಎಚ್ಚರಾಗಿ ಸಹಾಯ ಮಾಡ್ತಾರೆ ಅವ್ರು ಕನಸಿಂದ. ಆದರೆ ಎಷ್ಟು ನಿನ್ ಕನಸಲ್ಲಿದೆಯಾ ಅವ್ರು ಸತ್ಯ ಅಂತ ತಿಳ್ಕೋಬೇಕು. ನೀನು ಮಿಥ್ಯ ಅಂತ ಹೇಳಬಾರ್ದು, ಮಿಥ್ಯ ಅಂತ ಹೇಳಿದ್ರೆ ಹೋಯ್ತು. ಗುರು ಶಿಷ್ಯ ಮೋಕ್ಷ, ಮೋಕ್ಷ ಕೂಡ ಮಿಥ್ಯ, ಮೋಕ್ಷನೂ ಇಲ್ಲ. ಕನಸಲ್ಲಿ ಕುತ್ಕೊಂಡು ಕನಸಲ್ಲಿ ನಿಮ್ಗೆ ಯಾರೋ ಕಳ್ಳರು ಇಟ್ಕೊಂಡು ಹೊಡಿತಾ ಇದ್ದಾರೆ, ಎಚ್ಚರ ಮೇಲೆ ಕಳ್ಳರು ಇಲ್ಲ, ದುಡ್ಡು ಇಲ್ಲ, ಅದು ಮಿಥ್ಯ. ಬಂಧನ ಮಿಥ್ಯ, ಮೋಕ್ಷನ ಮೋಕ್ಷ ಮಿಥ್ಯ. ಕನಸಲ್ಲಿ ಏನು ಕಾಣ್ತೀಯ ಅದೆಲ್ಲ ಮಿಥ್ಯ. ಮಾಯಾಪುರದಲ್ಲಿ ಏನು ಕಾಣ್ತದೆ ಎಲ್ಲವೂ ಮಿಥ್ಯ. ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ, ಶುದ್ಧ ಚೈತನ್ಯ ನಾನು. ಆದ್ರೆ ಮಿಥ್ಯಾ ಪ್ರಪಂಚ ಮಿಥ್ಯ ವೇದ ಮಿಥ್ಯ ಗುರು ನಿನ್ಗೆ ಸಹಾಯ ಮಾಡ್ತವೆ ಎಚ್ಚರಾಗಿ ಸತ್ಯದ ಕಡೆ ಹೋಗ್ಲಿಕ್ಕೆ. ಎಷ್ಟುವರೆಗೆ ನೀನು ನೀನು ಸತ್ಯ ಮಿಥ್ಯಾ ಪ್ರಪಂಚ ಸತ್ಯ ಜೀವನ ಮಾಡ್ತಿದ್ಯೋ ಅಲ್ಲಿವರೆಗೆ ಎಲ್ಲರಿಗೂ ಗೌರವ ಕೊಡ್ಬೇಕು. ಧರ್ಮ ಪರಿಪಾಲನೆ ಮಾಡಬೇಕು, ಕರ್ಮ ಮಾಡಬೇಕು, ಗುರುವನ್ನು ಕಾಣಬೇಕು, ಗುರುವಿನ ಜ್ಞಾನ ಬೋಧನೆ ಆಗಬೇಕು, ವೇದಗಳನ್ನು ಪರಿಪಾಲನೆ ಮಾಡಬೇಕು. ಆಮೇಲೆ ನಿಮ್ಗೆ ಎಚ್ಚರ ಆದಾಗ ಅವೆಲ್ಲ ಮಿಥ್ಯ ಅಂತ ಗೊತ್ತಾಗುತ್ತೆ, ಅದೆಲ್ಲ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅದ್ರವರೆಗೆ ಎಲ್ಲವನ್ನು ಮಾಡಲೇಬೇಕು. ನೋಡ್ರಿ, ನಮ್ಗೆ ಡಾಕ್ಟರ್ ಔಷಧಿ ಕೊಡ್ತಾರ್ರಿ ಸ್ವಾಮಿ, ಔಷಧಿಯಲ್ಲಿ ಇದ್ರಿ, ಕೆಮಿಕಲ್ಸ್ ಇದ್ರಿ. ಯಾಕೆ ನನ್ನ ರೋಗ ನನ್ಗೇನೋ ವಿಷ ತಗೊಂಡಿದ್ದೆ ನಾನು, ವಿಷ ಕೂಡ ಕೆಮಿಕಲ್ಸ್. ಆಯ್ತಾ? ಇದು ಔಷಧಿ ಕೊಡೋದು ಕೂಡ ಕೆಮಿಕಲ್ಸ್. ಅಂದ್ರೆ ವಿಷವನ್ನ ಇನ್ನೊಂದು ವಿಷದಿಂದ ನಿವಾರಣೆ ಮಾಡುದು. ಒಬ್ಬನಿಗೆ ಹಾವು ಕಡಿತು, ಹಾವು ಕಡಿದಾಗ ಆ ಹಾವಿಗೆ ಒಂದು ಆಂಟಿಡೋಟ್ ಕೊಡ್ತಾರೆ, ಅದು ಕೂಡ ಹಾವಿನ ವಿಷನೇ. ವಿಷವನ್ನು ವಿಷವನ್ನು ನಿವಾರಣೆ ಮಾಡಬೇಕು, ಮಿಥ್ಯವನ್ನು ಮಿಥ್ಯನೇ ನಿವಾರಣೆ ಮಾಡಬೇಕು. ಇದು ದಾರಿ. ಹಾಗಿದ್ರೆ ಮೋಕ್ಷ ಅನ್ನೋದು ಸತ್ಯವೋ ಸುಳ್ಳೋ? ಮೋಕ್ಷ ಅಂತ ಇದೆಯೋ ಇಲ್ಲೋ? ವ್ಯವಹಾರ ದೃಷ್ಟಿಯಿಂದ ಮೋಕ್ಷ ನಿಜ ಸತ್ಯ, ಆಧ್ಯಾತ್ಮಿಕ ದೃಷ್ಟಿಯಿಂದ ಮೋಕ್ಷ ನಿತ್ಯ ಮಿಥ್ಯ. ಎಚ್ಚರದಲ್ಲಿ ನಾವು ಎಷ್ಟುವರೆಗೆ ಈ ಮಾಯಾ ಪ್ರಬಂಧ ಇದೆಯೋ ಅಲ್ಲಿವರೆಗೆ ಮೋಕ್ಷ ಅನ್ನೋದು ಸತ್ಯ. ಮಾಯಾ ಪ್ರಬಂಧ ಹೆಚ್ಚಾದ ಮೇಲೆ ಮೋಕ್ಷ ಅನ್ನೋದು ಮಿಥ್ಯ. ಸೊ ಹಾಗಾಗ್ಬಿಟ್ಟು ಯಾರು ಪ್ರಶ್ನೆ ಕೇಳ್ತಾರೆ ಅದರ ಮೇಲೆ ಅವಲಂಬಿಸಿದೆ.
ಈಗ ಇಲ್ಲಿಗೆ ಇವತ್ತಿನ ಮೂರು ಶ್ಲೋಕಗಳ ಚಿಂತನೆ ಮುಗಿಯಿತು. ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡೋಣ. ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋಣ. ನನಗೆ ಅಜ್ಞಾನ ಇದೆ ಅಂತ ಹೇಳ್ತೀನಿ ನಾವು. ತತ್ವಮಸಿ, ನೀನು ಬ್ರಹ್ಮಸ್ವರೂಪಿ, ಅಹಂ ಬ್ರಹ್ಮಾಸ್ಮಿ ಅಂತ ವೇದಗಳು ಹೇಳ್ತವೆ. ಈ ಅಜ್ಞಾನ ನನಗೆ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ವಿಚಾರ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಮನೆಗೆ ಬೆಂಕಿ ಬಿದ್ದಾಗ ನೀರು ಹೇಳಿದ್ರೆ ಹುಡುಕ್ಬೇಕು, ಜ್ಞಾನ ಪಡ್ಕೋಬೇಕು. ಆ ನೀರು ಹೇಳಿದ್ರೆ ಹುಡುಕ್ಬೇಕು, ಅದೇ ರೀತಿ ಅಜ್ಞಾನ ಇದೆ ಅಂತ ಗೊತ್ತಾಗ ಜ್ಞಾನ ಪಡ್ಕೋಬೇಕು. ಆದ್ರೆ ಪ್ರಶ್ನೆ ಬರ್ತದೆ, ಅಜ್ಞಾನ ಬ್ರಹ್ಮಸ್ವರೂಪಿ ಅಜ್ಞಾನ ಹೇಗೆ ಮರೆ ಮಾಡ್ತದೆ ಅಂತ. ಅಜ್ಞಾನ ಅಷ್ಟು ಅದಕ್ಕೆ ಶಕ್ತಿಶಾಲಿ ಅಂತ. ಅಜ್ಞಾನ ಬ್ರಹ್ಮವನ್ನು ಪೂರ್ತಿಯಾಗಿ ಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮೋಡಗಳು ಸೂರ್ಯನನ್ನು ಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚ ಸ್ಥಿತಿಯಲ್ಲಿ ಐ ಆಮ್ ಅಂತ ಹೇಳ್ತೇನೆ, ನಾನು ಇದ್ದೇನೆ ಅಂತ ಹೇಳ್ತೇನೆ. ನಾನು ಇದ್ದೇನೆ ಅಂದ್ರೆ ನಾನು ಅಂದ್ರೆ ಚೈತನ್ಯ, ಇದ್ದೇನೆಂದ್ರೆ ಅಸ್ತಿತ್ವ, ಸಚ್ಚಿತ್ತ ಆಗಿ ನಾನು ಇದ್ದೇನೆ ಅಂತ ಹೇಳ್ತೇನೆ. ಎಲ್ಲರೂ ಹೇಳ್ತಾರೆ ನನ್ನಲ್ಲಿ ಬದಲಾಗುವ ನಾನಿದೆ, ಬದಲಾಗದಿರೋ ನಾನಿದೆ. ಆ ಬದಲಾಗದಿರೋ ನಾನು ಅಂತ ತಿಳ್ಕೊಬೇಕು ಎಚ್ಚರ ಸ್ಥಿತಿಯಲ್ಲಿ. ಹಾಗಾದ್ರೆ ಅಜ್ಞಾನ ನನ್ನನ್ನು ಪೂರ್ತಿಯಾಗಿ ಮರೆ ಮಾಡಿಲ್ಲ. ಆನಂದ ಕಡಿಮೆ ಆಗಿದೆ, ಆದ್ರೆ ಆನಂದ ಹುಡ್ತೇನೆ. ಕಾಫಿ ಆನಂದ, ಟೀ ಆನಂದ, ಸಿನಿಮಾ ಆನಂದ, ಸ್ವಲ್ಪ ಆನಂದ ಪಡಿತೇನೆ. ಅಂದ್ರೆ ಆನಂದ ಅಲ್ಪ ಆಗ್ತದೆ. ಯಾಕಂದ್ರೆ ಎಚ್ಚರ ಸ್ಥಿತಿಯಲ್ಲಿ ನನಗೆ ವಿಕ್ಷೇಪ ಶಕ್ತಿ, ಮಾಯೆ ವಿಕ್ಷೇಪ ಶಕ್ತಿ ಮತ್ತು ಆವರಣ ಶಕ್ತಿ ಕೆಲಸ ಮಾಡ್ತದೆ. ಅದು ಅನಂತ ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮನ ಅನಂತವಾದ ಬ್ರಹ್ಮನ ಪೂರ್ತಿಯಾಗಿ ಮರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಜ್ಞಾನಕ್ಕೆ. ಸ್ವಪ್ನ ಸ್ಥಿತಿಯಲ್ಲಿ ಹೀಗೆ ಆಗ್ತದೆ. ಗಾಢದಿಯಲ್ಲಿ ಏನಾಗುತ್ತದೆ, ಗಾಢದಿಯಲ್ಲಿ ಆವರಣ ಶಕ್ತಿ ಬಂದ್ಬಿಡ್ತದೆ. ಗಾಢದಲ್ಲಿ ಮನಸ್ಸು ಸ್ವಿಚ್ ಆಫ್ ಆಗ್ಬಿಡಿದೆ. ಗಾಢದಲ್ಲಿ ಆನಂದ ಇದೆ, ಯಾಕಂದ್ರೆ ದ್ವೈತ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ಪ್ರಪಂಚ ಇಲ್ಲ, ಮನಸ್ಸಿಲ್ಲ. ಆದ್ರೆ ಗಾಢದಲ್ಲಿ ನಾನು ಯಾರಂತ ಗೊತ್ತಾಗುದಿಲ್ಲ, ನಾನು ಬ್ರಹ್ಮಸ್ವರೂಪಿ ಅಂತ ಗೊತ್ತಾಗುದಿಲ್ಲ, ಅಜ್ಞಾನ ಇದೆ. ಆದ್ರೆ ಗಾಢದಿಯಲ್ಲಿ ಅಜ್ಞಾನ ಇದೆ ಅಂತ ಗೊತ್ತಾಗ್ತದೆ, ಯಾಕಂದ್ರೆ ಆತ್ಮನ ಬೆಳಕಿದೆ, ಆತ್ಮ ಚೈತನ್ಯ ಇದೆ. ಅಜ್ಞಾನದ ನಾನು ಇದ್ದೇನೆ ಅಂತ ಗೊತ್ತಿದೆ ಸತ್ ಸ್ವರೂಪನಾಗಿ. ಅದು ಗಾಢದಲ್ಲಿ ಆನಂದ ಇದೆ, ಸಚ್ಚಿದಾನಂದ ಸ್ವರೂಪಿಯಾಗಿ ನಾನು ಬ್ರಹ್ಮನಾಗಿದ್ದೇನೆ ಅಂತ ಗೊತ್ತಿಲ್ಲ ಆ ಅಜ್ಞಾನ. ಹಾಗಾಗ್ಬಿಟ್ಟು ಅಜ್ಞಾನ ನಾನು ಬ್ರಹ್ಮ ಅಂತ ಮರೆ ಮಾಡ್ತದೆ. ಈ ಅಜ್ಞಾನ ಒಂಥರ ಮಂಜು ಮುಸುಕಿದ ಹಾಗೆ, ಮಂಜು ಮುಸುಕಿನಲ್ಲಿ ಕಾಣುವ ಪ್ರಪಂಚ ಅಸ್ಪಷ್ಟವಾಗಿ ಕಾಣುತ್ತದೆ. ಇದಕ್ಕೆ ಆತ್ಮ ವಿಚಾರದ ಬೆಳಕು ಬರಬೇಕು. ಅಜ್ಞಾನ ಹೋಗ್ಲಿಕ್ಕೆ ಒಂದೇ ದಾರಿ, ನಾನು ಯಾರು ವಿಚಾರ ಮಾಡಬೇಕು, ವೇದಾಂತ ವಿಚಾರ ಮಾಡಬೇಕು. ಶ್ರವಣ ಮನನ ನಿತ್ಯಾಸ ಮೂಲಕ ಶುದ್ಧ ನಾನು, ಆತ್ಮಸ್ವರೂಪಿ ನಾನು, ಬ್ರಹ್ಮಸ್ವರೂಪಿ ನಾನು ತಿಳ್ಕೋಬೇಕು. ಬ್ರಹ್ಮಸ್ವರೂಪಿ ನಾನು ತಿಳ್ಕೊಂಡಾಗ ಮಿಥ್ಯಾ ಪ್ರಪಂಚ ಕಳೆದು ಹೋಗುತ್ತದೆ. ಈ ಪ್ರಪಂಚ ಒಂದರ ಕನಸಿದ್ದಾಗೆ, ಕನಸಿಂದ ಎಚ್ಚರ ಆದಾಗ ಕನಸಿನ ಪ್ರಪಂಚ ಯಾವುದು ವ್ಯರ್ಥ ಏನೂ ಇಲ್ಲ ಅಲ್ಲಿ. ಅದೇ ಮಿಥ್ಯಾ ಪ್ರಪಂಚದಿಂದ ಎಚ್ಚರ ಆಗಬೇಕಾದ್ರೆ ನಮಗೆ ವೇದಗಳು ಸಹಾಯ ಮಾಡ್ತವೆ, ಗುರು ಮಾರ್ಗದರ್ಶನ ಮಾಡ್ತಾರೆ. ಯಾವಾಗ ಎಚ್ಚರ ಆಗುತ್ತೆ ಆವಾಗ ವೇದಗಳ ಕೆಲಸ, ಗುರುವಿನ ಕೆಲಸ ಮುಗಿದೋಯ್ತು. ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮಸ್ವರೂಪಿ ನಾನು ಅಂತ ದೃಢವಾಗಿ ಜ್ಞಾನ ಬಂತು. ಇದೇ ಮುಕ್ತಿ. ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ ಮುಕ್ತಿ ಅಂದೂ ಇಲ್ಲ, ಅದು ಮುಕ್ತಿಯ ಬಂಧನ ಮತ್ತು ಮುಕ್ತಿ ಎರಡು ಕೂಡ ಮಿಥ್ಯ ಅಂತ ಗೊತ್ತಾಗುತ್ತೆ. ಕನಸಿನಲ್ಲಿ ಲಾಭ ನಷ್ಟಗಳು ಏನಾಗ್ತವೆ ಎಲ್ಲ ಮಿಥ್ಯ ಅಂತ ಗೊತ್ತಾಗುತ್ತೆ ಎಚ್ಚರ ಆದ್ಮೇಲೆ. ಆ ಶುದ್ಧ ಸಚ್ಚಿದಾನಂದ ಸ್ವರೂಪಿ ನಾನು, ಆತ್ಮ ಸ್ವರೂಪಿ ನಾನು, ಬ್ರಹ್ಮ ಸ್ವರೂಪಿ ನಾನು, ಅದ್ವೈತ ಚೈತನ್ಯ ನಾನು, ಇದನ್ನ ವಿಚಾರ ಮಾಡೋದ್ರ ಮೂಲಕ ದೃಢವಾಗಿ ಮಾಡಿಕೊಂಡು ಜ್ಞಾನದ ಮೂಲಕ ಜ್ಞಾನದಲ್ಲಿ ದೃಢವಾಗಿ ನಿಲ್ಲಬೇಕು, ಅದೇ ಮುಕ್ತಿ. ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾನು ಯಾರಂತ ವಿಚಾರ ಮಾಡಿ ಬ್ರಹ್ಮಸ್ವರೂಪಿ ನಾನು.
असतोमा सद्गमय तमसोमा शांति ज्योतिर्गमय शांति मृत्योर्मा अमृतमय ओम शांति पूर्णमुदच्यते शांति पूर्णमादाय पूर्णमेवावशिष्यते पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति 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 सच्चिदानन्दात्म शिवनामे शिवोहम नानल्ला शिवोहम मन बुद्धि आत्मदर्शन ब्रह्म दर्शन ब्रह्म दर्शन सत्य दर्शन शिवोहम शिवोहम अंतर्ज्योति बहिर्ज्योति प्रत्यक ज्योति परात्परा ज्योतिरेव ज्योति स्वयं ज्योति आत्मज्योति शिवोस्मिहम अरिविन बेळकु नानु आत्मज्योतियु नानु जगवन्नु बेळगुव जगज्योति नानु ज्योतिगळेल्ल ज्योति ಪರಂಜ್ಯೋತಿ ನಾನು ಶಾಂತಿಯ ಬೆಳಕು ಪ್ರೇಮದ ಬೆಳಕು ಜ್ಞಾನದ ಬೆಳಕು ಸ್ವಯಂ ಜ್ಯೋತಿ ನಾನು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಣನ್ನು ತೆರೀರಿ